ಎಕ್ಸ್‌ಎನ್ಯೂಸ್‌ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್‌ಲೈನ್ಸ್. ವೃಕ್ಷಮಾತೆಗೆ ಸಂಪುಟ ದರ್ಜೆ ಸ್ಥಾನಮಾನ. ಹಾಸನ ಜಿಲ್ಲಾಡಳಿತದಿಂದ ಆತ್ಮೀಯ ಸನ್ಮಾನ. ಗಿಡ ಬೆಳೆಸಲು ಎಲ್ಲರಿಗೂ ತಿಮ್ಮಕ್ಕ ಕರೆ. ರಾಸಾಯನಿಕಗಳಿಂದ ಹಾಳಾಗುತ್ತಿರುವ ಮಣ್ಣು, ಸಾವಯವ ಕೃಷಿಗೆ ರೈತರ ಒಲವು. ಮಣ್ಣು ಉಳಿಸಿ ಅಭಿಯಾನ ಆರಂಭಿಸಿದ ಪ್ರಗತಿಪರರು. ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಕುಸಿಯುತ್ತಿರುವ ಕೆರೆಯೇರಿಗಳು. ನೇರಳಿಗೆ ಕೆರೆಯೇರಿ ಪರಿಶೀಲಿಸಿದ ಶಾಸಕ ಲಿಂಗೇಶ್. ಸರಿಯಾದ ನಿರ್ವಹಣೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ. ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರಿಗೆ ರಾಜ್ಯ ಸರ್ಕಾರ ಪರಿಸರ ರಾಯಭಾರಿಯಾಗಿ ನೇಮಕ ಮಾಡಿ ಸಂಪುಟ ದರ್ಜೆಯ ಸ್ಥಾನಮಾನ ನೀಡಿ ಗೌರವಿಸಿತು. ಗೌರವಸಿಕ ಮೊದಲ ಬಾರಿಗೆ ಜಿಲ್ಲೆಗೆ ಆಗಮಿಸಿದ ಸಾಲುಮರದ ತಿಮ್ಮಕ್ಕ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಾಲುಮರದ ತಿಮ್ಮಕ್ಕ ಅವರು, ಪ್ರತಿಯೊಬ್ಬರೂ ಪರಿಸರದ ಸಂರಕ್ಷಣೆ ಮಾಡಬೇಕು. ಗಿಡಗಳನ್ನು ನೆಟ್ಟು ಪೋಷಿಸಿದರೆ ಇದರಿಂದ ಉತ್ತಮ ಮಳೆ ಬೆಳೆಯಾಗಿ ದೇಶ ಸಮೃದ್ಧಿಯಾಗುತ್ತದೆ. ನಾನು ಮತ್ತು ನನ್ನ ಪತಿ ಸಾಕಷ್ಟು ಗಿಡಗಳನ್ನು ನೆಟ್ಟು ಬೆಳೆಸಿದ್ದೇವೆ. ಅದೇ ರೀತಿ ಎಲ್ಲರೂ ಕೂಡ ಗಿಡ ನೆಡುವುದರಿಂದ ಪರಿಸರವನ್ನು ಸಂರಕ್ಷಿಸಬಹುದು ಎಂದರು. ನನಗೆ ರಾಜ್ಯ ಸರ್ಕಾರ ಗೌರವಿಸಿದ್ದು, ಜಿಲ್ಲೆಗೆ ಮೊದಲ ಬಾರಿ ಭೇಟಿ ನೀಡಿದ ವೇಳೆ ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಜನರು ಅತ್ಯಂತ ಪ್ರೀತಿ ತೋರಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು ಎಂದರು. ಸನ್ಮಾನಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಆರ್ ಗಿರೀಶ್, ಸಾಮಾನ್ಯ ಮಹಿಳೆಯಾಗಿ ಹುಟ್ಟಿ ಅಸಾಮಾನ್ಯ ಸಾಧನೆ ಮಾಡಿರುವ ಸಾಲುಮರದ ತಿಮ್ಮಕ್ಕ ಅವರ ಆದರ್ಶ ನಮ್ಮೆಲ್ಲರಿಗೂ ಮಾರ್ಗದರ್ಶನ. ಲಕ್ಷಾಂತರ ಸಸಿ ನೆಟ್ಟು ನಮಗೆ ಮಾದರಿಯಾಗಿದ್ದಾರೆ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ವರ್ಷಕ್ಕೆ 5 ಗಿಡ ನೆಡುವ ಮೂಲಕ ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕು ಎಂದರು. ಸಾಲುಮರದ ತಿಮ್ಮಕ್ಕ ಅವರ ಟ್ರಸ್ಟ್ಗೆ ಅವರ ಪ್ರಶಸ್ತಿಗಳು ಮತ್ತು ಸ್ಮರಣಿಕೆ, ಪರಿಸರದ ಬಗ್ಗೆ ಜಾಗೃತಿ, ಮ್ಯೂಸಿಯಂ ಮಾಡಲು 1 ಎಕರೆ ಜಾಗವನ್ನು ಬೇಲೂರು ಹಾಸನ ಮಾರ್ಗ ಮಧ್ಯೆ ಇರುವ ಸೇಗೆಗುಡ್ಡದ ಕಾವಲಿನಲ್ಲಿ ಅದನ್ನು ಶೀಘ್ರದಲ್ಲೇ ಅವರ ಟ್ರಸ್ಟ್ಗೆ ಹಸ್ತಾಂತರಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ರವಿನಾಕಲ್ಗೋಡು, ಪತ್ರಕರ್ತ ನಾಗರಾಜ್, ತಿಮ್ಮಕ್ಕ ಅವರ ಸಾಕು ಮಗ ಬಳ್ಳೂರು ಉಮೇಶ್ ಸೇರಿದಂತೆ ಅಧಿಕಾರಿಗಳು, ಸಾರ್ವಜನಿಕರು, ಸಂಘ ಸಂಸ್ಥೆ ಮುಖಂಡರು ಸನ್ಮಾನಿಸಿ ಗೌರವಿಸಿದರು. ಎಚ್‌ಸಿಎನ್ ನ್ಯೂಸ್, ಹಾಸನ. ಗಿಡ ನೆಟ್ಟು ಅವಕ್ಕೆ ಮಣ್ಣಾಕಿ ಬೆಳೆಸಿ ಉದ್ದಾರ ದಾರಿ ಮಾಡಿ ಉದ್ದಾರ ಹೋಗಿ ಬೆಳೆಸಿ ನಾವು ಬೆಳೆಸ್ದಂಗೆ, ನನ್ನ ಪತಿ ನಾನು ನಾವು ಬೆಳೆಸ್ದಂಗೆ ನೀವು ಉದ್ದಾರ ಹೋಗಿ ಬೆಳೆಸಿ ದೇಶನೂ ಉಳಿಯುತ್ತದೆ, ಅವರು ಉಳಿತಾರೆ, ನೀವು ಉಳಿತೀರ, ನನ್ನ ಕುಟುಂಬದಾಗ ಎಷ್ಟು ಜನ ನಿಂತ್ಕೊಂಡು ನನಗೆ ಸಪೋರ್ಟ್ ಕೊಟ್ಟರು ಬೆಳೆಸೋರೆ, ಅವ್ರಿಗೂ ಉದ್ದಾರವಾಗಿ ಬೆಳೀಲಿ, ದೇಶ ಉದ್ದಾರವಾಗಿ ಬೆಳೀಲಿ. ಮಳೆ ಅದ್ದೂರಾಗಿ ಆನಂದವಾಗಿ ಉಳಿತದೆ. ಮಳೆ ಅಷ್ಟು ಅದ್ದೂರಾಗಿ ಉಯ್ಯೋದು ಬೇಜಾರು. ಮಳೆ ಸೇಫ್ಟಿ ಕೊಟ್ಟು ಸೇಫ್ಟಿ ಕೊಟ್ಟು ಮಳೆ ಉಯ್ದು 1 ವಾರಕ್ಕೋ 15 ದಿವಸಕ್ಕೋ 11 ದಿವಸಕ್ಕೋ 12 ದಿವಸಕ್ಕೋ ಮಳೆ ಉಯ್ಕೊಂಡು ಬೆಳೆ ಕೊಟ್ಟರೆ ಅದ್ದೂರಾಗಿ ಸಂತೋಷವಾಗಿ ಶಕ್ತಿ ಬರ್ತೈತೆ. ಬೆಳೆಯೋ ಬೀನ್ಸ್ಗಳಿಗೂ ಶಕ್ತಿ ಬರ್ತದೆ. ಮಕ್ಕಳು ನಡೆದ್ರೆ ಮಕ್ಕಳು ಹೆಂಗೆ ಸತ್ತಿರೋ ಅದು ಹಂಗೆ ಅವಕ್ಕೂ ಶಕ್ತಿ ಬಲ ಬೇಕು. ಹಿಂಗೆ ಜೊಳ್ಳಾಗ್ಬಿಡ್ತದೆ ಮಳೆ ಎಫರ್ಟ್ ಆಗಿ ಮಳೆ ಹುಯ್ದ್ರೆ ಜೊಳ್ಳಾಗ್ಬಿಡ್ತದೆ, ಬಲ ಕಡಿಮೆ ಆಗ್ತದೆ. ನಾವು ಒಂದು ಒಳ್ಳೇದು ಮಾಡಿ 1 ವಾರ 15 ದಿವಸಕ್ಕೆ ಮಳೆ ಹುಯ್ದ್ರೆ ಅವು ಬೆಳೆಯೋ ಬೆಳೆಗೆಲ್ಲ ಶಕ್ತಿ ಬಲ ಬರ್ತೈತೆ. ಅಷ್ಟು ಮಾಡಿ ಭತ್ತದ ಬೆಳೆ ಅಷ್ಟೇ, ರಾಗಿ ಬೆಳೆ ಅಷ್ಟೇ, 1 ವಾರಕ್ಕೊಂದು ಮಳೆ ಹುಯ್ದ್ರೆ ಅದ್ದೂರಾಗಿ ಆರಂಭ ಬೆಳೀತೊಂಡು ತಿನ್ನ ಅನ್ನನೂ ಕೂಡ ಶಕ್ತಿಯಾಗಿ ಬೆಳೀತೈತ್ರಿ. ಎಲ್ಲ ಒಳ್ಳೆಯದಾಗಲಿ, ಎಲ್ಲರಿಗೂ ಭಾಗ್ಯ ಬರಲಿ, ಎಲ್ಲರಿಗೂ ಸುಖ ಸಂಪತ್ತು ಬೆಳ್ಕೊಳ್ಳಿ, ಕಷ್ಟ ಬೆಳೆಯಲಿ, ಕಷ್ಟ ಪರಿಹರಿಸ್ಬಿಟ್ಟು ಸುಖ ಸಂಪತ್ತು ಸಂಪಾದನೆ ಮಾಡಿಕೊಂಡು ಕಡೆ ಸತಿ ಬಂದಂಥ ಕಷ್ಟ ಊರಿಗೆ ಅಲೆ ಬಲೆ ಆಗಿ ಬತೈತೆ. ಆ ಕಷ್ಟ ಬಲೆ ಏನು ಮಾಡಬೇಕು ಅಂದರೆ ಊರಿಂದ ಆಚೆಗೆ ಒಂದು ಪರ್ಲಂಗೂರು ಆಚೆಗಡೆಗೆ ಬಿಟ್ಬಿಡ್ರಿ, ಆ ಕಷ್ಟ ಅವ್ರ ಊರ ತಳಕೆ ಹೋಗಿ ಸೇರ್ಕೊಂಡು ಅವರ ಏನು ಬೇಕೋ ಸುಖ ಪಡ್ಕೊಳ್ಳಿ. ಅವರು ನಮ್ಮ ಜಿಲ್ಲೆಯಲ್ಲಿ ವಾಸವಾಗಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಒಬ್ಬ ಸಾಮಾನ್ಯ ಮಹಿಳೆ ಯಾವ ರೀತಿ ಅಸಾಮಾನ್ಯ ಕೆಲಸ ಮಾಡಬಹುದು ಅನ್ನೋದನ್ನು ಅವರು ತೋರಿಸಿದ್ದಾರೆ. ಕೆಲವೇ ಕೆಲವು ಮರಗಳನ್ನು ನೆಡುವ ಕಾರ್ಯಕ್ರಮವನ್ನು ಅವರು ಅವರ ಪತಿಯವರು ಪ್ರಾರಂಭಿಸಿದ್ದು, ಲಕ್ಷಾಂತರ ಮರಗಳನ್ನು ನೆಟ್ಟು ನಮ್ಮೆಲ್ಲರಿಗೂ ಮಾದರಿ ಮತ್ತು ಸ್ಫೂರ್ತಿಯಾಗಿದ್ದಾರೆ. ಅವರಿಗೆ ಸಲ್ಲಿಸುವ ನಿಜವಾದ ಗೌರವ ಎಂತಂದರೆ ನಾವು ಅವರ ಹೆಸರಿನಲ್ಲಿ ಪ್ರತಿ ವರ್ಷ 5-5 ಮರಗಳನ್ನು ಬೆಳೆಸಬೇಕು, ಅದೇ ನಿಜವಾದ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಕಳೆದ ತಿಂಗಳು ಅಜ್ಜಿಯವರು 111ನೇ ಬರ್ತ್ಡೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ದರ್ಜೆಯ ಸ್ಥಾನವನ್ನು ನೀಡಿ ಪರಿಸರ ರಾಯಭಾರಿಯನ್ನಾಗಿ ನೇಮಿಸ್ತೀವಿ ಅಂತ ಹೇಳಿದರು. ಅದರಂತೆ ಜಿಲ್ಲೆಗೆ ಮೊದಲ ಬಾರಿಗೆ ಆಗಮಿಸಿದ್ದಾರೆ. ಆಮೇಲೆ ಸಾಲುಮರದ ತಿಮ್ಮಕ್ಕನವರು ಪರಿಸರಕ್ಕೆ ಕೊಟ್ಟಿದ್ದ ಕೊಡುಗೆ, ಅದರಿಂದ ಪ್ರೇರೇಪಣೆಗೊಂಡು ಹೆಚ್ಚಿನ ಜನರು ಮರ ನೆಡುವ ಕಾರ್ಯದಲ್ಲಿ, ಪರಿಸರ ಸಂರಕ್ಷಣೆ ಕಾರ್ಯದಲ್ಲಿ ತೊಡಗಲು ಅನುಕೂಲ ಆಗುವಂಗೆ ಸಾಲುಮರದ ತಿಮ್ಮಕ್ಕನವ್ರಿಗೆ ಏನೇನು ಪ್ರಶಸ್ತಿಗಳು ಬಂದಿದೆ ಮತ್ತು ಮರಗಳನ್ನು ಉಳಿಸೋಕ್ಕೆ, ವೃಕ್ಷ ರಕ್ಷಣೆಗೆ ಅವರು ಕೈಗೊಂಡಿರೋ ಕ್ರಮಗಳನ್ನು ಜನರಿಗೆ ಪ್ರದರ್ಶನ ಮಾಡೋಕ್ಕೆ ಅನುಕೂಲವಾಗುವಂತೆ ಅವರ ಟ್ರಸ್ಟ್ ವತಿಯಿಂದ ಒಂದು
ಎಕ್ಸಿಬಿಷನ್ ಸೆಂಟರ್ ಅನ್ನು ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಈಗಾಗಲೇ ಬೇಲೂರು ಮತ್ತು ಹಾಸನದ ರಸ್ತೆಯಲ್ಲಿ ಜಾಗ ಬೇಕು ಅಂತ ಕೇಳಿದರು. ಹಾಸನ ಜಿಲ್ಲೆಯಾದ್ಯಂತ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಸವಕಳಿ ತಪ್ಪಿಸುವ ಸಲುವಾಗಿ ಮಣ್ಣು ಉಳಿಸಿ ಆಂದೋಲನವನ್ನು ಹಸಿರು ಭೂಮಿ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಹಸಿರು ಭೂಮಿ ಪ್ರತಿಷ್ಠಾನದ ಅಧ್ಯಕ್ಷ ಎಸ್ಎಸ್ ಪಾಷಾ ಹೇಳಿದರು. ಹಾಸನ ಪತ್ರಕರ್ತರ ಭವನದಲ್ಲಿ ಮಾತನಾಡಿದ ಅವರು, ಸಾವಯವ ಕೃಷಿಯಲ್ಲಿ ಹೆಚ್ಚು ತೊಡಗಿಸಿಕೊಂಡಿರುವ ರೈತರನ್ನ ಪ್ರೋತ್ಸಾಹಿಸುವ ಕೆಲಸ ಹಸಿರು ಭೂಮಿ ಪ್ರತಿಷ್ಠಾನ ಮಾಡುತ್ತಿದೆ. ಅಲ್ಲದೆ ರಾಸಾಯನಿಕ ಕೃಷಿಯಿಂದಾಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿ ಅವರನ್ನ ಸಾವಯವ ಕೃಷಿಗೆ ತೊಡಗಿಸಿಕೊಳ್ಳುವ ಮೂಲಕ ಮಣ್ಣಿನ ಸವಕಳಿ ಹಾಗೂ ಜೀವಾಂಶವನ್ನು ಉಳಿಸಲು ಯೋಜನೆ ರೂಪಿಸಲಾಗಿದೆ ಎಂದರು. ಸಾವಯವ ಪ್ರಗತಿಪರ ಕೃಷಿಕ ಸಂತೇಶವರ ಬಸವರಾಜ್ ಮಾತನಾಡಿ, ಅವೈಜ್ಞಾನಿಕ ಕೃಷಿ ಪದ್ಧತಿ, ವಿವೇಚನಾರಹಿತ ರಾಸಾಯನಿಕಗಳ ಬಳಕೆಯಿಂದ ಭೂಮಿ ಫಲವತ್ತತೆ ಹಾಳಾಗಿದ್ದು, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಮತ್ತು ಆರೋಗ್ಯ ಸಂರಕ್ಷಣೆಗಾಗಿ ಸಾವಯವ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಲು ಒಂದು ಜನಾಂದೋಲನ ಅಗತ್ಯವಾಗಿದೆ ಎಂದು ಹೇಳಿದರು. ಫಲವತ್ತಾದ ಮೇಲ್ಮಣ್ಣು ಸೃಷ್ಟಿಯಾಗಲು ಸಾವಿರಾರು ವರ್ಷಗಳೇ ಬೇಕಾಗುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಎಲ್ಲ ಜೀವರಾಶಿಗಳ ಹುಟ್ಟು ಬೆಳವಣಿಗೆ ಅಸ್ತಿತ್ವಕ್ಕೆ ಈ ಮೇಲ್ಮಣ್ಣೆ ಮೂಲಾಧಾರ. ಹಲವು ಬಗೆಯ ಪೋಷಕಾಂಶಗಳು ಹಾಗೂ ಸೂಕ್ಷ್ಮ ಜೀವಿಗಳಿಂದ ತುಂಬಿರುವ ಮೇಲ್ಮಣ್ಣು ಹೊನ್ನಿಗೆ ಸಮನಾದದ್ದು. ಅವೈಜ್ಞಾನಿಕ ಕೃಷಿ ಪದ್ಧತಿ, ವಿವೇಚನಾರಹಿತ ರಾಸಾಯನಿಕಗಳ ಬಳಕೆ, ಅತಿವೃಷ್ಟಿ, ಪ್ರವಾಹ, ಭೂಕುಸಿತ, ಭೂಸವಕಳಿ, ವ್ಯಾಪಕ ನಗರೀಕರಣ ಮುಂತಾದ ಕಾರಣಗಳಿಂದ ನಾವು ಚಿನ್ನದಂತಹ ಮಣ್ಣನ್ನು ಕಳೆದುಕೊಳ್ಳುತ್ತಿದ್ದೇವೆ. ರಾಸಾಯನಿಕ ವಿಷ ಪದಾರ್ಥಗಳ ವಿಪರೀತ ಬಳಕೆ, ವಿಶೇಷವಾಗಿ ಕಳೆನಾಶಕಗಳಿಂದಾಗಿ ಸೂಕ್ಷ್ಮ ಜೀವಿಗಳು ಕೊಲ್ಲಲ್ಪಟ್ಟು ಮಣ್ಣು ಬರಡಾಗುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಮಣ್ಣು ಉಳಿಸಿ ಆಂದೋಲನವನ್ನ ಜಿಲ್ಲೆಯಲ್ಲಿ ಮುಂದುವರಿಸಿಕೊಂಡು ಹೋಗುವಂತೆ ತಾಲೂಕು ಮಟ್ಟದ ಕಾರ್ಯಾಗಾರಗಳನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಒಳಗೆ ನಡೆಸಬೇಕು, ನಂತರ ಜಿಲ್ಲಾ ಮಟ್ಟದ ಸಮಾವೇಶ ನಡೆಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕೃಷಿಕರಾದ ಶಿವಾನಂದ್, ಪುರುಷೋತ್ತಮ್, ವಿಪಿ ಹೆಗ್ಡೆ, ವಕೀಲೆ ಗಿರಿಜಾಂಬ ಹಾಗೂ ಮುಂತಾದವರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ನೀರಿನ ಬಳಕೆ ಮತ್ತು ನೀರಿನ ಉಳಿತಾಯ ಮತ್ತು ಜಲಕ್ಷಾಮವನ್ನು ತಡೆಯುವಂಥ ದೃಷ್ಟಿಕೋನದಲ್ಲಿ ಅನೇಕ ಕೆರೆಗಳ ಮತ್ತು ಪುನಶ್ಚೇತನ ಮತ್ತು ಕಲ್ಯಾಣಿಗಳ ಪುನಶ್ಚೇತನ ಬಂದಿದೆ. ಅದರ ಜೊತೆಯಲ್ಲಿ ಅರಣ್ಯ ಇಲಾಖೆ ಹಾಗೂ ಇತರ ಸರ್ಕಾರಿ ಇಲಾಖೆಗಳ ಸಹಯೋಗದಲ್ಲಿ ಗಿಡ ಮರಗಳನ್ನು ನೀಡುವಂಥ ಕಾರ್ಯಕ್ರಮವನ್ನು ಸಹ ಮಾಡುತ್ತೇವೆ. ಈಗ ಮುಂದುವರಿದ ಕಾರ್ಯಕ್ರಮವಾಗಿ ಕೆಲವು ದಿನಗಳ ಹಿಂದೆ ಹಿರಿಯರಾದಂತಹ ಜಿಗ್ಗಿ ವಾಸುದೇವ್ ನಮ್ಮ ದೇಶದ ಒಂದು ಸಂದೇಶವನ್ನು ಇಡೀ ವಿಶ್ವಕ್ಕೆ ನೀಡಲು ಸುಮಾರು ಒಂದು 30,000 ಕಿಲೋಮೀಟರ್ ಅವರು ಇಡೀ ಟೂ ವೀಲರ್ ಹಲವಾರು ರಾಷ್ಟ್ರಗಳಿಗೆ ಭೇಟಿ ನೀಡಿ ಮಣ್ಣನ್ನು ಉಳಿಸಿ ಅನ್ನುವಂಥ ಒಂದು ಆಂದೋಲನವನ್ನು ವಿವಿಧ ರಾಷ್ಟ್ರಗಳಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ವಿಶೇಷವಾಗಿ ಮಣ್ಣು ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಾ ಇರೋದ್ರಿಂದ, ಅತಿ ಹೆಚ್ಚು ರಾಸಾಯನಿಕ ಪದಾರ್ಥಗಳನ್ನು ನಾವು ಬೆಳೆಸ್ತಾ ಇರೋದ್ರಿಂದ ಮುಂದೆ ಆಗುವಂತಹ ಅನಾಹುತವನ್ನು ತಡೆಯುವಂತಹ ಉದ್ದೇಶದಿಂದ ಜಗ್ಗಿ ವಾಸುದೇವರು ಇಡೀ ದೇಶದಲ್ಲಿ ಮತ್ತು ವಿವಿಧ ರಾಷ್ಟ್ರಗಳಲ್ಲಿ ಭೇಟಿ ನೀಡಿ ಇದರ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಕೃಷಿಯನ್ನು ಸಾವಿರದ ಸಾಧಾರಣ ಒಂದು 60 ವರ್ಷ ಆಯಿತು ಕಂಟ್ರಾಕ್ಟ್ ಸೇರಿ ಆ ದಿವಸದಿಂದ ಒಂದೆರಡು 3 ವರ್ಷ ಮೊದಲು ರಾಸಾಯನಿಕ ಮಾಡ್ತಾ ಇದ್ದಾರೆ. ಅಲ್ಲಿಂದ ನನಗೆ ಗೊತ್ತಾಯಿತು, ಅನುಭವಗಳು ಗೊತ್ತಾಯಿತು. ನಾನು ಪುಸ್ತಕದಲ್ಲಿ ಓದಿದ್ದೆಲ್ಲ ಬದನೆಕಾಯಿ ಅಂತ ಹೇಳ್ಬಿಟ್ಟು ಸಾವಯವದಲ್ಲಿ ಏನು ಮಾಡಬಹುದು ಅಂತ ಹೇಳುವಂಥದ್ದನ್ನು ಬಹಳಷ್ಟು ಮಾಡಿದ್ದೇನೆ. ನನ್ನ ತೋಟದಲ್ಲಿ ಅದನ್ನು ಮಾಡಿ ತೋರಿಸಿದ್ದೇನೆ. ನಾನು ಸಣ್ಣ ಉದಾಹರಣೆ ಕೊಡ್ತೇನೆ, ನಾನು ತೋಟದಲ್ಲಿ ಏನು ಮಾಡಿದ್ರೆ ಮಣ್ಣನ್ನು ಹೇಗೆ ಬದಲಾಯಿಸಬಹುದು ಅಂತ. ನಾನು ತೆಗೆದುಕೊಂಡಂಥ 60 ಎಕರೆ ಜಮೀನು ಹರಿಹಳ್ಳಿಯಲ್ಲಿ ಆಗ 87ರಲ್ಲಿ ನಾನು ಅದಕ್ಕೆ ಕೊಟ್ಟಿರೋದು 1,500 ರೂಪಾಯಿ ಎಕರೆ. ಇವತ್ತು ಆ ಮಣ್ಣು ಬೆಳೆದು ಎಂಥ ಒಂದು ಒಳ್ಳೆಯ ಕೃಷಿಕನಾಗಿ ಬಂದಿದ್ರು ಅವನು 25-30 ಲಕ್ಷ ಕೊಡ್ತಾನೆ ಒಂದು ಎಕರೆ ಅಂತ ಮಟ್ಟಕ್ಕೆ ಬಂದಿದೆ. ಕಾಲು ಗಂಟು ನೋವಾಗ್ತಿತ್ತು ನಡೀತಾ ಇರುವಾಗ, ಈಗ ನಾವು ಕುಶನ್ನಲ್ಲಿ ನಡೆದಾಗ ನಡೀತಾ ಇದ್ದೆ. ಇದು ಸಾವಯವ ಯಾಕೆ ಬಂತು, ಹೇಗೆ ಬಂತು ಅಂತ ಸಣ್ಣ ವಿಚಾರ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಹೇಳ್ತೇನೆ ಅಂದರೆ, ನೀವು ಕೇಳಿದ ಪ್ರಶ್ನೆಗೆ ನಾನು ನಿಂತು ಕುರುಗಲಿದ್ದಲ್ಲಿ ಕುರುಬರ್ಗೇನು ಕಡಿಮೆ ಅಂತ ಹೇಳುವಂಥ ಒಂದು ಗಾದೆ ನೆನಪಾಯ್ತು. ನಾವು ರೈತರು ಜನರು ಏನು ಗೊತ್ತಿದ್ದೆ ಏನೇನು ಕೇಳ್ತಾ ಯಾವುದರಲ್ಲಿ ಬೇಗ ಬರುತ್ತಾ ಅದನ್ನು ಮಾಡ್ಕೊಂಡು ಹೋಗೋಣ ಅಂತ ಹೇಳುವಂಥ ಉದಾಹರಣೆ ಇದ್ದಾರೆ. ಅಂತ ನಮ್ಮ ಹಿರಿಯರ ಒಂದು ಜಾಣ್ಮೆ ಅಷ್ಟು ಸೊಗಸಾಗಿತ್ತು. ಮತ್ತು ತೋಟ ಅಂದರೆ ವರ್ಷ ಇಡೀ ಆದಾಯ ಬರಬೇಕು, ಆ ರೀತಿ ಒಂದು ಬಹುಬೆಳೆ ಪ್ರಯೋಗ ವಾರ್ಷಿಕ ಬೆಳೆಯಲ್ಲಿ ಕೂಡ ಬಹುಬೆಳೆ ತೋಟಗಾರಿಕೆಯಲ್ಲೂ ಕೂಡ ಬಹುಬೆಳೆ ಪ್ರಯೋಗ ಮಾಡಿ ಅವರು ನೆಮ್ಮದಿಯಿಂದ ಇದ್ದರು. ಮತ್ತು ಮಣ್ಣಿಗೆ ಪೂರಕವಾಗಿ ಸಸ್ಯ ತ್ಯಾಜ್ಯವನ್ನು ಸೇರಿಸ್ತಿದ್ರು. ಮಣ್ಣಿನಲ್ಲಿ ಬ್ಯಾಕ್ಟೀರಿಯಾ ಇದೆ,
ಆ ಬ್ಯಾಕ್ಟೀರಿಯಾ ಸಸ್ಯ ತ್ಯಾಜ್ಯವನ್ನು ತಿಂದು ರಾಸಾಯನಿಕ ರೂಪಕ್ಕೆ ಪರಿವರ್ತನೆ ಮಾಡಿ ಮಣ್ಣಿಗೆ ಲೇಪನ ಮಾಡ್ತಿತ್ತು. ಆ ಒಂದು ಪ್ರಕ್ರಿಯೆ ಜೈವಿಕ ಕ್ರಿಯೆ ಇವತ್ತು ಇಲ್ಲದಂತಾಗಿದೆ. ಕಾರಣ ಏನು, 60ರಲ್ಲಿ ಹಮ್ಮಿಕೊಂಡಂತಹ ರಾಸಾಯನಿಕ ಕೃಷಿ ಎಷ್ಟು ಮಣ್ಣಿನಲ್ಲಿ ಬೆರಕೆ ಆಗುತ್ತೆ ರಾಸಾಯನಿಕ, ಅಷ್ಟು ಮಣ್ಣಿನ ಒಂದು ಮಣ್ಣು ಜೀವಕ್ರಿಯೆ ಕಳೆದುಕೊಳ್ಳುತ್ತೆ. ಕಳೆದುಕೊಳ್ಳುತ್ತೆ ಅಂದ್ರೆ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳು ಸಂಪೂರ್ಣ ನಾಶ ಆಗುತ್ತೆ, ಏನು ಜೈವಿಕ ಕ್ರಿಯೆ ಸ್ಥಗಿತವಾಗುತ್ತೆ. ಏನಿದ್ರು ಅವರು ರಾಸಾಯನಿಕ ಹಾಕಿ ಕೇವಲ ಬೆಳೆಗಳಿಗೆ ಕೊಟ್ಟು ಬೆಳೆಗಳಿಗೆ ಎಷ್ಟು ಬೇಕೋ ಅಷ್ಟು ಇವತ್ತ ರೈತರು ಯಾವೊಬ್ಬ ರೈತರು ಕೂಡ ಕೊಡ್ತಾ ಇಲ್ಲ. ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಅವರು ರಾಸಾಯನಿಕ ಬಳಸ್ತಿಲ್ಲ. ಏನು ಮಣ್ಣಿಗೆ ಸಸ್ಯಕ್ಕೆ ಎಷ್ಟು ಬೇಕೋ ರಾಸಾಯನಿಕ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಕೊಟ್ಟರೆ ಅಷ್ಟೊಂದು ಇವತ್ತ ಮಣ್ಣು ಅಧೋಗತಿಗೆ ಬರ್ತಿರಲಿಲ್ಲ. ಜಾವಗಲ್ ಹೋಬಳಿಯ ದೊಡ್ಡಕೆರೆಯಲ್ಲಿ ಒಂದಾದ ನೇರ್ಲಿಗೆ ಕೆರೆ ಏರಿಯನ ಶಾಸಕ ಕೆಎಸ್ ಲಿಂಗೇಶ್ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಬೇಲೂರು ಕ್ಷೇತ್ರಾದ್ಯಂತ ಈ ವರ್ಷ ಒಳ್ಳೆಯ ಮಳೆಯಾಗುತ್ತಿದ್ದು ಕೆರೆಕಟ್ಟೆಗಳು ತುಂಬುತ್ತಿರುವುದು ಸಂತೋಷದ ವಿಷಯ. ಇಂತಹ ಸಂದರ್ಭದಲ್ಲಿ ಇಂತಹ ದೊಡ್ಡ ಕೆರೆ ಏರಿಗಳು ಕುಸಿಯುತ್ತಿರುವುದು ಬೇಸರದ ಸಂಗತಿ. ಮಾಧ್ಯಮಗಳಲ್ಲಿ ಏರಿ ಕುಸಿಯುತ್ತಿರುವ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ ಸ್ಥಳಕ್ಕೆ ಅಧಿಕಾರಿಗಳ ಜೊತೆ ಭೇಟಿ ನೀಡಿದ್ದೇನೆ. ತಕ್ಷಣಕ್ಕೆ ಬೇಕಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಇಂಜಿನಿಯರ್ಗೆ ಸೂಚನೆ ನೀಡಿದ್ದೇನೆ. ಸಣ್ಣ ನೀರಾವರಿ ಇಲಾಖೆಯ ಮಂತ್ರಿಗಳಾದ ಮಾಧುಸ್ವಾಮಿ ಜೊತೆ ತಕ್ಷಣ ಮಾತನಾಡಿ ಹಳೆಬೀಡು ಕೆರೆಯೇರಿ ಸಿದ್ಧಪಡಿಸಿದಂತೆ ಶಾಶ್ವತವಾಗಿ ಕೆರೆಯೇರಿಗೆ ಕಾಯಕಲ್ಪ ನೀಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಇಂಜಿನಿಯರ್ ರವೀಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ ಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿರೂಪಾಕ್ಷ, ರಂಗಸ್ವಾಮಿ, ಕರುಣಾಕರ್, ಪುರುಷೋತ್ತಮ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್, ಗ್ರಾಮಸ್ಥರಾದ ಬಸವರಾಜು, ಮಲ್ಲಿಕಾರ್ಜುನ್, ಜಯಣ್ಣ, ರಂಗಪ್ಪ, ನಟರಾಜ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಬೇಲೂರು. ಒಂದು ಕಡೆ ರೈತರ ಮನಸ್ಸಿನಲ್ಲಿ ಇವತ್ತು ಭಾಳ ಸಂತೋಷ ಯಾಕೆಂತಂದರೆ ಸುಮಾರು 14 ವರ್ಷದಿಂದ ಎಲ್ಲಿ ಕೆರೆ ನೀರು ಬಂದಿರಲಿಲ್ಲ, ಇವತ್ತು ನೀರು ಬರಲಿಕ್ಕೆ ಶುರುವಾಯಿತು. ಸುಮಾರು 1/5 ಕೆರೆಗೆಲ್ಲ ನೀರು ತುಂಬಿಟ್ಟಿದೆ. ಒಂದು ಅಸಮಾಧಾನ ಸಂಗತಿ ಏನಂತಂದರೆ ತುಂಬಕ್ಕಿಂತ ಮುಂಚೆಯೇ ಏರಿ ಕುಸಿದ್ಬಿಟ್ಟಿದೆ. ಆ ಕಾರಣಕ್ಕೋಸ್ಕರವಾಗಿ ನಮಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರು ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಗಮನ ತಂದರು. ಅಲ್ಲಿ ಇಂಜಿನಿಯರ್ ಸಂಬಂಧ ಏನು ಆಗಿದೆ ಅಂತ ನೋಡಲಿಕ್ಕೆ ಬಂದಿದ್ದೇವೆ. ಎರಡು ಮೂರು ಕಡೆ ಭಾಳ ಡೇಂಜರ್ ಜೋನ್ ಅಲ್ಲಿದೆ ಏರಿ. ಎಚ್ಸಿಎನ್ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಜಸ್ಟ್ ಬೇಕ್, ಸೌತ್ ಇಂಡಿಯನ್ ಮೋಸ್ಟ್ ಅವಾರ್ಡೆಡ್ ಕೇಕ್ ಹೌಸ್, ಅಪೂರ್ವ ಕಾಂಪ್ಲೆಕ್ಸ್ ಬಿಲ್ಡಿಂಗ್ಸ್, ಬಾಲಭವನದ ಎದುರು ಮಹಾರಾಜ ಪಾರ್ಕ್ ರಸ್ತೆ, ಹಾಸನ. ಜಸ್ಟ್ ಬೇಕ್ ಭಾರತದಾದ್ಯಂತ 282ಕ್ಕಿಂತಲೂ ಹೆಚ್ಚು ಶಾಖೆಗಳು, ಕರ್ನಾಟಕದಲ್ಲಿ 182ಕ್ಕಿಂತಲೂ ಅಧಿಕವಾಗಿ ಔಟ್ಲೆಟ್ ಅನ್ನು ಹೊಂದಿದೆ. ಸಂಸ್ಥಾಪಕ ರಾಮಿರೆಡ್ಡಿಯವರ ಕನಸಿನ ಕೂಸಾದ ಜಸ್ಟ್ ಬೇಕ್ ಲಕ್ಷಾಂತರ ಗ್ರಾಹಕರ ಪ್ರೀತಿಗೆ ಪಾತ್ರವಾಗಿದೆ ಹಾಗೂ ಸಾವಿರಾರು ಯುವಕರು ಯುವ ಉದ್ಯಮಿದಾರರಾಗಲು ಉತ್ತಮ ಬದುಕು ಕಲ್ಪಿಸಿಕೊಡುವ ರಾಮಿರೆಡ್ಡಿಯವರ ಕನಸು ನನಸಾಗುತ್ತಿದೆ. ಜಸ್ಟ್ ಬೇಕ್ ನ ವಿಶೇಷತೆಗಳು. ಜಸ್ಟ್ ಬೇಕ್ ಸ್ಪೆಷಲ್ ಡಿಸೈನ್ ಕೇಕ್, ಸ್ಪೆಷಲ್ ಸೆಲೆಬ್ರೇಷನ್ ವಿತ್ ಜಸ್ಟ್ ಬೇಕ್, ಅತ್ಯುತ್ತಮ ಪದಾರ್ಥಗಳಿಂದ ರಚಿಸಲಾಗಿದೆ ಮತ್ತು ಪ್ರೀತಿಯಿಂದ ಬೇಕ್ ಮಾಡಲಾಗಿದೆ. ವಿಶ್ವ ದರ್ಜೆಯ ಶೆಫ್ ಗಳಿಂದ ತಯಾರಿಸಲ್ಪಟ್ಟಿದೆ. ದಕ್ಷಿಣ ಭಾರತದಾದ್ಯಂತ ಲಕ್ಷಾಂತರ ಜನರು ಜಸ್ಟ್ ಬೇಕ್ ನೊಂದಿಗೆ ತಮ್ಮ ಉತ್ಸವ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಇಲ್ಲಿ ಶ್ರೇಷ್ಠ ಮಟ್ಟದ ಕೇಕ್ಗಳು, ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ವೆಜ್ ಅಂಡ್ ನಾನ್ ವೆಜ್ ಮೋಮೋಸ್ಗಳು, ಐಸ್ ಕ್ರೀಮ್ಗಳು, ರುಕ್ಕಿಗಳು ದೊರೆಯುತ್ತವೆ. ನಿಮ್ಮ ಪ್ರೀತಿ ಪಾತ್ರರ ಬರ್ತ್ಡೇ, ವಿವಾಹ ವಾರ್ಷಿಕೋತ್ಸವ, ಇನ್ನಿತರೆ ಸಂತೋಷದ ಕ್ಷಣಗಳನ್ನು ಆಚರಿಸಲು ಸೂಕ್ತ ಸ್ಥಳಾವಕಾಶವಿದೆ. ಭೇಟಿ ಕೊಡಿ ಜಸ್ಟ್ ಬೇಕ್, ಹೋಟೆಲ್ ಅಪೂರ್ವ ಕಾಂಪ್ಲೆಕ್ಸ್ ಬಿಲ್ಡಿಂಗ್, ಅಪೋಸಿಟ್ ಬಾಲಭವನ, ಮಹಾರಾಜ ಪಾರ್ಕ್ ರೋಡ್, ಹಾಸನ. ಮೊಬೈಲ್ ನಂಬರ್ 9686221961 ಮತ್ತು 9686226961. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ.
ಬ್ರೇಕ್ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಡಕಾಯಿತಿ, ಬೈಕ್ ಕಳ್ಳತನ ಸೇರಿದಂತೆ ವಿವಿಧ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ 6 ಮಂದಿ ಅಂತರ್ಜಿಲ್ಲಾ ಕಳ್ಳರನ್ನು ಬಂಧಿಸಿ 8 ಲಕ್ಷ ಮೌಲ್ಯದ ಚಿನ್ನ ಹಾಗೂ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಎಸ್ಪಿ ಹರಿರಾಮ್ ಶಂಕರ್ ತಿಳಿಸಿದರು. ಹಾಸನ ನಗರದ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು, ಆರೋಪಿಗಳಾದ ಹಾಸನ ಮೂಲದ ಸಾದಿತ್ ಪಾಷಾ, ಶರತ್, ಸೂರ್ಯ, ರವಿ, ಲಿಖಿತ್ ಎಂಬುವರನ್ನ ಬಂಧಿಸಲಾಗಿದೆ. ಮತ್ತೊಬ್ಬ ಆರೋಪಿ ಅಭಿ ತಲೆಮರೆಸಿಕೊಂಡಿದ್ದು ಪತ್ತೆ ಕಾರ್ಯ ಪ್ರಗತಿಯಲ್ಲಿದೆ ಎಂದರು. ಆರೋಪಿಗಳು ಹಾಸನವಲ್ಲದೆ ಚಿಕ್ಕಮಗಳೂರು, ಮೈಸೂರು, ಮಂಡ್ಯ ಜಿಲ್ಲೆಯಲ್ಲಿಯೂ ಸಹ ಡಕಾಯಿತಿ, ಮನೆ ಕಳ್ಳತನ, ಬೈಕ್ ಕಳ್ಳತನ ಸೇರಿದಂತೆ ಹಲವು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ತನಿಖೆ ನಂತರ ತಿಳಿದುಬಂದಿದೆ. ಆರೋಪಿಗಳಿಂದ 2 KTM ಬೈಕ್, 1 Dio ಸ್ಕೂಟರ್, 58 ಗ್ರಾಂ ಚಿನ್ನಾಭರಣ, 1 ಲ್ಯಾಪ್ಟಾಪ್, 1 ಮೊಬೈಲ್ ಸೇರಿದಂತೆ ಸುಮಾರು 8 ಲಕ್ಷದ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಈಗಾಗಲೇ ಕಳೆದ ವರ್ಷ ಮತ್ತು ಈ ವರ್ಷದ ಡಕಾಯಿತಿ, ರಾಬರಿ, ಚೈನ್ ಸ್ನ್ಯಾಚಿಂಗ್ ಮತ್ತು ಭವನ ಭೇದನ, ಹೌಸ್ ಎಚ್ಬಿಟಿ ಎಟ್ ಡೇ, ಎಚ್ಬಿಟಿ ಎಟ್ ನೈಟ್, ಇದರದ್ದು ಸ್ಟ್ಯಾಟಿಸ್ಟಿಕ್ಸ್ ನಾವು ತಗೊಂಡಿದ್ದೀವಿ. ಸುಮಾರು 60% ಜನವರಿಯಿಂದ ಜೂನ್ ತನಕ ಇರುವಂಥ, ಕಳೆದ ವರ್ಷದಲ್ಲಿ ಇದೇ ಪೀರಿಯಡಲ್ಲಿ ಜನವರಿಯಿಂದ ಜೂನ್ ತನಕ ಇರುವಂಥ ಕ್ರೈಮ್ಸ್ದು, ಈ ವರ್ಷದಲ್ಲಿ ಜನವರಿಯಿಂದ ಜೂನ್ ತನಕ ಆಗಿರುವಂಥ ಕ್ರೈಮ್ಸ್ದು ಮಾಹಿತಿ ತಗೊಂಡಿದ್ದಾಗ ಸುಮಾರು 50-60% ಕಡಿಮೆ ಆಗಿದೆ ಕ್ರೈಮ್ಸ್ ಅಂತ ಹೇಳಲಿಕ್ಕೆ ಅನಿಸಿಕೊಳ್ಳುತ್ತಿದೆ. ಇದರಲ್ಲಿ DYSP ಹಾಸನ ಉದಯ್ ಮತ್ತು ಅವರ ಎಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ಸು ಒಂದು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ಅನಿಸ. ಸೊ ಇದು ಕೃಷಿ ಇಲಾಖೆ ಬೇಲೂರು ಹಾಗೂ ಇಫ್ಕೋ ಸಂಸ್ಥೆಯ ಸಹಯೋಗದೊಂದಿಗೆ ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದ ರುದ್ರೇಶ್ ಎಂಬ ರೈತರ ಮುಸುಕಿನ ಜೋಳಕ್ಕೆ ವಿಶ್ವದಲ್ಲಿಯೇ ಪ್ರಥಮ ಎನ್ನಲಾದ ನ್ಯಾನೋ ದ್ರವ ರೂಪದ ಯೂರಿಯಾ ಸಿಂಪಡಣೆ ಕಾರ್ಯಕ್ರಮ ಜೊತೆಗೆ ಪ್ರಾತ್ಯಕ್ಷಿಕೆ ಮತ್ತು ರೈತಾಪಿ ವರ್ಗಕ್ಕೆ ರಸಗೊಬ್ಬರದ ಬಳಕೆಯ ಬಗ್ಗೆ ಮಾಹಿತಿ ಕಾರ್ಯಾಗಾರವನ್ನು ನಡೆಸಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಸಕಲೇಶ್ಪುರ ಉಪ ಕೃಷಿ ನಿರ್ದೇಶಕಿ ಕೆ ಸುಷ್ಮಾ, ಇತ್ತೀಚಿನ ದಿನಗಳಲ್ಲಿ ಕೃಷಿಕರು ಇಲಾಖೆ ಸಲಹೆಯನ್ನ ಮೀರಿ ಯೂರಿಯಾವನ್ನ ಹೆಚ್ಚು ಬಳಕೆ ಮಾಡುತ್ತಿರುವ ಪರಿಣಾಮ ಅಗತ್ಯ ಫಸಲಿನ ಇಳುವರಿ ಪಡೆಯಲು ಸಂಪೂರ್ಣ ವಿಫಲವಾಗುತ್ತಿದ್ದಾರೆ. ಅಲ್ಲದೆ 1 ಚೀಲ ಯೂರಿಯಾ 260 ಭರಿಸುವ ಯೂರಿಯಾ ತಯಾರಿಕೆಗೆ 1800 ರೂಗೂ ಅಧಿಕ ವೆಚ್ಚ ಬರುತ್ತದೆ. ಇದರಿಂದ ಸರ್ಕಾರ ತಮ್ಮದೇ ತೆರಿಗೆ ಹಣವನ್ನು ರೈತರಿಗೆ ನೀಡಬೇಕಾದ ಪರಿಸ್ಥಿತಿ ನಿರ್ಮಾಣವಾದ ಕಾರಣ ರೈತರು ಸಾವಯವ ಕೃಷಿ ಜೊತೆಗೆ ಕೃಷಿ ಇಲಾಖೆ ಶಿಫಾರಸು ಮಾಡಿದಂತೆ ರಸಗೊಬ್ಬರವನ್ನು ಮಾತ್ರ ಬಳಕೆ ಮಾಡುವುದು ಸೂಕ್ತವಾಗಿದೆ. ಈ ನಿಟ್ಟಿನಲ್ಲಿ ನ್ಯಾನೋ ದ್ರವ ರೂಪದ ಯೂರಿಯಾ ಕೃಷಿಕರಿಗೆ ಉಪಯುಕ್ತವಾಗುತ್ತದೆ ಎಂದ ಅವರು, ಡ್ರೋನ್ ಮೂಲಕ ನ್ಯಾನೋ ಯೂರಿಯಾ ಸಿಂಪಡಣೆಗೆ ಮಾತ್ರ ಅವಕಾಶವಿದ್ದು ರೈತರು ಕ್ರಿಮಿ ಕೀಟನಾಶಕಗಳ ಸಿಂಪಡಣೆಗೆ ಉಪಯೋಗಿಸಬಾರದೆಂದು ಸಲಹೆ ನೀಡಿದರು. ಶಾಸಕ ಕೆಎಸ್ ಲಿಂಗೇಶ್ ಮಾತನಾಡಿ, ಕೃಷಿ ಕಾರ್ಮಿಕರು ಸಮಸ್ಯೆಯ ಪರಿಹಾರ ಹಾಗೂ ಆಧುನಿಕ ಕೃಷಿ ಚಿಂತನೆ ಅಂಗವಾಗಿ ಬೇಸಾಯದ ಬಹುತೇಕ ಕೆಲಸಗಳಿಗೆ ಇತ್ತೀಚಿನ ದಿನದಲ್ಲಿ ಯಂತ್ರಗಳು ಬಂದಿದೆ. ಇನ್ನು ಮುಂದುವರೆದು ಔಷಧಿ ಸಿಂಪಡಣೆಗೆ ಡ್ರೋನ್ ರೈತರಿಗೆ ವರದಾನವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಸಮಾರಂಭದಲ್ಲಿ ಹೆಬ್ಬಾಳು ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗರಾಜು, ಕೃಷಿ ನಿರ್ದೇಶಕ ಶಶಿಧರ್, ರಾಜ್ಯ ಕೃಷಿಕ ಸಮಾಜದ ಅಧ್ಯಕ್ಷ ಬಿಎಂ ದೊಡ್ಡವೀರೇಗೌಡ, ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಜಯರಾಮ್, ಹಾಲಿನ ಡೈರಿ ಅಧ್ಯಕ್ಷ ರೇಣುಕಯ್ಯ, ಸಹಕಾರ ಸಂಘದ ಅಧ್ಯಕ್ಷ ರುದ್ರೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಿರೀಶ್ ಮತ್ತು ಗೋಪಾಲ್ ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಬೇಲೂರು. ಯೋಚನೆ ಮಾಡಿದ ಇಷ್ಟೆಲ್ಲ ಹಾಳಾಗ್ತಾ ಇದೆಯಲ್ಲ, ಇದನ್ನ ಯಾವ ರೀತಿ ನಾವು ತಂತ್ರಜ್ಞಾನ ಅಳವಡಿಸಿಕೊಂಡು ರೈತರಿಗೆ ಅನುಕೂಲ ಮಾಡಬೇಕು ಅಂತ ಅವನ ಒಂದು ಇದು ಅವನ ಇನ್ನೋವೇಷನ್, ಅವನು ಕಂಡಿಡ್ತಕ್ಕಂಥದ್ದು ಇದು. ಇದರಲ್ಲಿ ಆಮೇಲೆ ಸರ್ಕಾರದ ಜೊತೆ ಒಂದು ಒಪ್ಪಂದ ಮಾಡ್ಕೊಂತಾರೆ, ಯಾವುದೇ ಒಂದು ವಸ್ತುನು ಕಂಡಿಡಿದ್ರು ಸಹ ರಾಯಲ್ಟಿ ಅಂತ ಕೊಡಬೇಕು, ಸರಿಯಾಗಿ ನೋಡ್ಬೇಕು ಅಂತ ರಾಯಲ್ಟಿ ಅಂತ ಕೊಟ್ಟೇ ಕೊಡ್ತು. ಹಂಗೇನಾದ್ರು ಪೇಟೆಂಟ್ ಸಿಕ್ತು ಅಂತಂದ್ರೆ ನೀವು ಆ ವಸ್ತುನ ಯಾವುದೇ ದೇಶದಲ್ಲಿ ಪ್ರಪಂಚದಲ್ಲಿ ಉತ್ಪನ್ನ ಮಾಡಬೇಕು ಅಂದ್ರೆ ಅವನಿಗಿಷ್ಟು ರಾಯಲ್ಟಿ ಅಂತ ದುಡ್ಡು ಕೊಟ್ಟು ಯಾವುದೇ ಕಂಪ್ನಿ ಉತ್ಪನ್ನ ಮಾಡ್ಬೇಕು ಅಂತದ್ದು. ಇವ ಮನ್ಸು ಮಾಡಿದ್ರೆ ಇಡೀ ದೇಶ ಅಲ್ಲ ಇಡೀ ವಿಶ್ವದಲ್ಲಿ ಇವತ್ತ ಇವನಿಗೆ ರಾಯಲ್ಟಿ ಬರ್ತಾಯಿತ್ತು. ನಮ್ಮ ರ್ಯಾಲಿ ಅವರಿಗೆ ರಮೇಶ್ ರ್ಯಾಲಿ ಅಂತ, ಪಾಪ ಅವನಿಗೆ ಹ್ಯಾಟ್ಸ್ ಆಫ್ ಹೇಳೋಣ, ಅವನಿಗೆ ಧನ್ಯವಾದ ಹೇಳೋಣ. ಅವನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಂತಾರೆ, ಅಲ್ಲಿರ್ತಕ್ಕಂಥ ಮತ್ತು ಇಲಾಖೆ ಏನು ಕೃಷಿ ಇಲಾಖೆ ನಮ್ಮ ಇಫ್ಕೋ ಇದೆಲ್ಲರೂ ಸಹ ಒಂದು ಒಪ್ಪಂದ ಮಾಡ್ಕೊಂಬಿಟ್ಟು ಅವ್ನು ಕೇಳೋದು ಇಷ್ಟನೇ, ನನ್ನ ರೈತರಿಗೆ ಇದು ನೇರವಾಗಿ ಸಿಗ್ತಕ್ಕಂಥದ್ದು ಮಾಡಬೇಕು, ನನಗೆ ಯಾವುದೂ ರಾಯಲ್ಟಿ ಬೇಡ, ನೀವು ಲಾಭ ಇಟ್ಟು ಮಾಡಿಕೊಡ್ದು ಅಂತ. ರಾಯಲ್ಟಿ ಅದು ಇದು ಕೊಟ್ಟಿದ್ದು 1,000 ರೂಪಾಯಿ ಇದ್ರೂ ಸಹ ಔಷಧಿ ಸಿಗ್ತಾ ಇರಲಿಲ್ಲ, ಕೇವಲ 240 ರೂಪಾಯಿ ಇವತ್ತು ಮಾರ್ಕೆಟಲ್ಲಿ ಸಿಗ್ತೈತೆ ಅಂದರೆ ಈ ಪುಣ್ಯಾತ್ಮಿ ನಾವು ಗೌರವ ಸಲ್ಲಿಸ್ಬೇಕು. ನಮ್ಮ ರೈತರಾಗಿ ಅದು ನಮ್ಮ ದೇಶದನು. ಕಿಡಿಗೇಡಿಗಳಿಂದ ಕೊಲೆ ಬೆದರಿಕೆ ಕರೆಗಳು ಬರುತ್ತಿವೆ ಎಂದು ಆರೋಪಿಸಿ ಸಮಾಜ ಸೇವಕ ಅಖಿಲ ಯೋಗೇಶ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರಿಗೆ ದೂರು ನೀಡಿದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ ಅನೇಕ ವರ್ಷಗಳಿಂದ ಜನರ ಸೇವೆ ಮಾಡುತ್ತಾ ಬಂದಿರುವ ತನಗೆ ಕೆಲವರಿಂದ ಪ್ರಾಣ ಬೆದರಿಕೆ ಕರೆಗಳು ಬರುತ್ತಿದ್ದು ರಕ್ಷಣೆಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೊರೆ ಹೋಗುತ್ತಿರುವುದಾಗಿ ಹೇಳಿದರು. ಈ ಹಿಂದೆ ಅನೇಕ ಬಾರಿ ಸಂಬಂಧಿಸಿದ ಪೊಲೀಸ್ ಠಾಣೆ ಹಾಗೂ ಎಸ್ಪಿ ಕಚೇರಿಗೆ ದೂರು ನೀಡಿದರೂ ಹಿಂದಿನ ಎಸ್ಪಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ನೂತನ ಎಸ್ಪಿ ಯಾರಾದರೂ ತನಗೆ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕೆಂದು ಮನವಿ ಮಾಡಿದರು. ತಾನು ಯಾವುದೇ ವಿಚಾರವಾಗಿ ಪತ್ರಿಕಾಗೋಷ್ಠಿ ಮಾಡಿದಾಗಲೂ ಸ್ಥಳೀಯರು ಹಾಗೂ ಅವರ ಬೆಂಬಲಿಗರು ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನೆಲೆಸಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ಅದರ ಬಗ್ಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಲ್ಲಿಸಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ದೂರು ಪಡೆದು ಸುದ್ದಿಗಾರರೊಂದಿಗೆ ಮಾತನಾಡಿದ ಎಸ್ಪಿ ಹರಿರಾಮ್ ಶಂಕರ್, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಅಖಿಲ ಯೋಗೇಶ್ ಅವರು ತನಗೆ ಕೊಲೆ ಬೆದರಿಕೆ ಕರೆಗಳು ಬರುತ್ತಿರುವ ಕುರಿತು ದೂರು ನೀಡಿದ್ದು ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಬೆದರಿಕೆ ಕರೆಗಳು ಯಾವ ಕಾರಣಕ್ಕಾಗಿ ಹಾಗೂ ಯಾರಿಂದ ಬರುತ್ತಿದೆಯೆಂದು ತನಿಖೆ ನಡೆಸಿ ಅಗತ್ಯಬಿದ್ದರೆ ಹಾಗೂ ಕಾನೂನಿನ ಅಡಿಯಲ್ಲಿ ಗನ್ಮೆನ್ ಒದಗಿಸುವ ಅವಕಾಶವಿದ್ದಲ್ಲಿ ಒದಗಿಸುವ ಭರವಸೆ ನೀಡಿದರು. ಎಚ್‌ಸಿಎನ್ ನ್ಯೂಸ್ ಹಾಸನ್. ಪತ್ರಿಕಾಗೋಷ್ಠಿ ಮಾಡಿ ನನಗೆ ಜೀವ ಬೆದರಿಕೆ ಇದೆ, ನನ್ನ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟವರೆ ಅಂತ ಹೇಳಿ ನಾನು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೆ. ಈ ಕ್ಷೇತ್ರದ ಶಾಸಕರು, ಶಾಸಕರ ಹಿಂಬಾಲಿಕರು ನಾನು ಯಾವುದೇ ಪತ್ರಿಕಾಗೋಷ್ಠಿ ಮಾಡಿದರೆ ನನಗೆ ಫೋನ್ ಮಾಡಿ ಅವಾಚ್ಯ ಶಬ್ದದಿಂದ ಬೈದು ತುಂಬ ಬೆದರಿಕೆ ಹಾಕ್ತಾರೆ. ಅದ್ರ ಬಗ್ಗೆ ನಾನು ಅನೇಕ ಬಾರಿ ಪೊಲೀಸ್ ಇಲಾಖೆಗೆ ದೂರು ನೀಡಿದರೂ ಕೂಡ ಕ್ರಮ ಕೈಗೊಂಡಿಲ್ಲ. ಮತ್ತು 3ನೇ ತಾರೀಕು ನಾವು ಪ್ರಮುಖರೆಲ್ಲ ಸೇರಿ ನಾವೊಂದು ಸಭೆ ಮಾಡಿ ಒಂದು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ. ಆ ಹೇಳಿದ ಮೇಲೆ ನಿನ್ನೆ ರಾತ್ರಿ ಮತ್ತೆ ಅದೇ ಅಂದಿನಕೆರೆ ಗ್ರಾಮದ ಚೇತು ಅಂದವನು ಮತ್ತು ಅವರೆಲ್ಲ, ಅವನು ಶುಂಠಿ ಕುಮಾರ, ಆ ಮಂಡಿಗನಹಳ್ಳಿ ಅವನು ಜೆ ಸಿ ಬಿ ಕಿರಣ ಅಂದನು, ಇವರೆಲ್ಲ ಒಂದು ಗುಂಪು ಅಲ್ಲಿ ಕುಂತಿರ್ತಾರೆ. ಫೋನ್ ಮಾಡಿ ರಾತ್ರಿ ನೀನು ಬರ್ತೀಯಾ, ಎಲ್ಲ ಊರುಗಳಿಗೂ ಬರ್ತೀಯಾ, ನಮ್ಮ ಹೆಸರು ಹೇಳೋಷ್ಟು ಧೈರ್ಯನ ನಿನಗೆ, ನಿಮ್ಮ ಪತ್ರಿಕಾಗೋಷ್ಠಿ ಮಾಡ್ತೀಯಾ ನನಗೆ, ನಮ್ಮ ಹೆಸರು ಹೇಳಿ ಪತ್ರಿಕಾಗೋಷ್ಠಿ ಮಾಡೋಷ್ಟು ಧೈರ್ಯ ಬಂದಿದೆ ನಿನಗೆ ಅಂತ ಎಲ್ಲ ಹೇಳಿ, ನಾವು ಯಾರು ಹಿಂಬಾಲಕರು ಈ ಥರದ್ದೆಲ್ಲ ಹೇಳಿ ಬೆದರಿಕೆ ಹಾಕ್ತಾರೆ. ಬೆದರಿಕೆ ಹಾಕಿದ್ರು ಫೋನ್ ಮಾಡಿ ಇಮಿಡಿಯೇಟ್ ತಕ್ಷಣ ಎಸ್ ಪಿ ಸಾಹೇಬ್ರಿಗೆ ಫೋನ್ ಮಾಡಿ, ಸಾಹೇಬ್ರೆ ಈ ಥರದ್ದೆಲ್ಲ ಮಾಡ್ತಾರೆ, ನಾನು ಅನೇಕ ಬಾರಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ, ಆದರೆ ಯಾವುದೂ ಕ್ರಮ ಕೈಗೊಂಡಿಲ್ಲ ಅಂತೇಳಿ ನಾನು ಹೇಳಿದೆ. ಬೆಳಗ್ಗೆ ಬಂದೊಂದು ಕಂಪ್ಲೇಂಟ್ ಕೊಡಿ, ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರೆ, ಹಂಗಾಗಿ ನಾನು ಇವತ್ತು ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ಒಂದು ಕಂಪ್ಲೇಂಟು ಕೂಡ ಕೊಡ್ತಾ ಇದ್ದೀನಿ. ನನಗೆ ಜೀವ ಬೆದರಿಕೆ ಇದೆ, ಮತ್ತು ನಾವೆಲ್ಲೂ ಕೂಡ ಯಾವುದೇ ಊರುಗಳಿಗೆ ಗ್ರಾಮಗಳಿಗೆ ಭೇಟಿ ನೀಡೋಕ್ಕೆ ನಮಗೆ ಕಷ್ಟ ಆಗ್ಬೋದು. ಇವರು ಯಾವ ಮಟ್ಟದ ಬೇಕಾದ್ರೂ ತೀರ್ಮಾನ ಮಾಡ್ತಾರೆ, ಮತ್ತು ಇವ್ರು ಯಾರು ಮಾತಾಡ್ತಾರಲ್ಲ ಇವರೆಲ್ಲ ರೌಡಿಗಳು. ಅಖಿಲ ಯೋಗೇಶ್ ಎಂಬವರು ಇವತ್ತು ನನ್ನ ಹತ್ರ ಬಂದು ಒಂದು ಪೆಟಿಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಹೇಳುವಂಥದ್ದು, ಅವರು ಈಗಾಗಲೇ ಆಮ್ ಆದ್ಮಿ ಪಾರ್ಟಿ ಜಾಯಿನ್ ಮಾಡಲಿಕ್ಕೆ ಮುಂದುವರಿಸ್ತಾ ಇರುವಾಗ ಯಾರೋ ಕೆಲವರು ಅವರಿಗೆ ಒಂದು ನಂಬರ್ ಕೊಟ್ಟಿದ್ದಾರೆ, ನನಗೆ ನಂಬರ್ ಮಾಹಿತಿನೂ ಕೊಟ್ಟಿದ್ದಾರೆ. ಯಾವುದೋ 2-3 ನಂಬರ್ಗಳಿಂದ ಕಾಲ್ ಮಾಡಿ ಅವರಿಗೆ ಕೆಟ್ಟ ರೀತಿಯಲ್ಲಿ ಮಾತಾಡೋದು, ಜೀವ ಬೆದರಿಕೆ ಮಾಡುವುದು ಈ ರೀತಿಯೆಲ್ಲ ಮಾಡ್ತಿದ್ದಾರೆ ಅಂತ ಅವರು ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಅದರ ಬೇಸಿಸ್ ಮೇಲೆ ಪೆಟಿಷನ್ ತೊಗೊಂಡಿದ್ದೇನೆ, ಅದನ್ನು ಎನ್ಕ್ವೈರಿ ಮಾಡಿ ಇದರಲ್ಲಿ ಮುಂದೆ ಸೂಕ್ತ ಕ್ರಮ ಕೈಗೊಳ್ಳಲಾಗ್ತದೆ. ಈ ಸೆಕ್ಯೂರಿಟಿ ಕೊಡುವಂಥದ್ದು ಥ್ರೆಟ್ ಪರ್ಸೆಪ್ಷನ್ ಬೇಸಿಸ್ ಮೇಲೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿಗೆ ರಿಪೋರ್ಟ್ ಹೋಗಿ ಆಗುವಂಥದ್ದು. ಸೊ ಅದರಲ್ಲಿ ಫಸ್ಟ್ ಏನು ನೈಜ ಸ್ಥಿತಿಗಳು ಏನಿದೆ, ಯಾವ ಹಂತಕ್ಕಿದೆ, ಯಾವ ರೀತಿಯಲ್ಲಿ ಇದೆ ಇವೆಲ್ಲ ನೋಡಬೇಕಾಗ್ತದೆ. ಇವರು ರಾಜಕೀಯದಲ್ಲಿ ಆ್ಯಕ್ಟಿವ್ ಆಗಿರುವಂಥ ವ್ಯಕ್ತಿ ಇದ್ದಾರೆ, ಹಾಗಾಗಿ ಕೆಲವೊಂದು ಏನು ಘರ್ಷಣೆ, ಬೇರೆ ಬೇರೆದವ್ರು ಗೊತ್ತಿರುವಂಥ ಘರ್ಷಣೆ ಅದು ರಾಜಕೀಯದಲ್ಲಿ ಅದು ಕಾಮನ್ ಆಗಿರುವಂಥ ವಿಷಯ. ಬಟ್ ನಿಜ ಜೀವ ಬೆದರಿಕೆ ಅವರನ್ನು ಯಾರಾದ್ರು ಅಟ್ಯಾಕ್ ಮಾಡ್ತಾರೆ ಆ ರೀತಿಯಲ್ಲಿ ರೀತಿ ಇರುವಂಥ ಆ ಲೆವೆಲಿಗೆ ಹಂತಕ್ಕೆ ತರಟ್ಟಿದೆಯಾ, ಮಾಮೂಲಿ ಪೊಲಿಟಿಕಲ್ ರೈವಲ್ರಿ ಇದೆಯಾ, ಏನಿದೆ ಅಂತ ವೆರಿಫೈ ಮಾಡಬೇಕಾಗ್ತದೆ. ಮತ್ತು ಇವರು ಕೊಟ್ಟಿರುವಂಥ ಏನು ಮಾಹಿತಿ ಇದೆ ಅದರ ಬೇಸಿಸ್ ಮೇಲೆ ತನಿಖೆ ಮಾಡಿ ಮತ್ತೆ ಮುಂದೆ ಕ್ರಮ ಕೈಗೊಳ್ಳಲಾಗ್ತದೆ. ಎಚ್‌ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಕಿಂಗ್ಸ್ ಫರ್ನಿಷಿಂಗ್, ಮಾಡರ್ನ್ ಐ ಕ್ಯಾಚಿಂಗ್ ಡಿಸೈನ್ಸ್ ಇನ್ ಫರ್ನಿಷಿಂಗ್, ವಾಸ್ತು ಕರ್ಟನ್ಸ್ ದಟ್ ಅಡಾರ್ನ್ ಯೋರ್ ಡ್ರಾಯಿಂಗ್ ಹೋಮ್ಸ್ ಅಂಡ್ ಬೆಡ್ರೂಮ್ಸ್ ಫಾರ್ ಪ್ರೈವಸಿ, ಫ್ಲೋರಲ್ ಡಿಸೈನ್ಸ್ ಇನ್ ಫರ್ನಿಷಿಂಗ್, ಸ್ಕ್ಯಾಲಾಬ್ಸ್ ದಟ್ ಆಡ್ ಬ್ಯೂಟಿ ಟು ಯೋರ್ ಹೋಮ್ಸ್ ದಟ್ ಮ್ಯಾಚ್ ಯೋರ್ ಕಲರ್ಫುಲ್ ಮೂಡ್ಸ್ ಅಂಡ್ ಡ್ರೀಮ್ಸ್. ಅಟ್ರಾಕ್ಟಿವ್ ಅಂಡ್ ಕಲರ್ಫುಲ್ ಕರ್ಟನ್ಸ್ ಅಂಡ್ ದಿವಾನ್ ಸೆಟ್ಸ್ ಯೋರ್ ಗೆಸ್ಟ್ಸ್ ವಿಲ್ ಎನ್ವಿ ಯು. Because you live like a king with King's Furnishings. Step into City Furniture and King's Furnishings, City Point Complex, BM Road, Hassan. Hotel New Star Veg and Non-Veg Restaurant, Subhash Square, Hassan.
ಹಾಸನದ ಜನತೆಗೆ ಸುಮಾರು 44 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿರುವ ಹೋಟೆಲ್ ನ್ಯೂ ಸ್ಟಾರ್. ಶುಚಿಗೆ ರುಚಿಗೆ ಮತ್ತೊಂದು ಹೆಸರು ಹೋಟೆಲ್ ನ್ಯೂ ಸ್ಟಾರ್. ನಮ್ಮಲ್ಲಿ ಶುಚಿಯಾದ ರುಚಿಯಾದ ಚಿಕನ್ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ, ಚಿಕನ್ ಕಬಾಬ್, ತಂದೂರಿ ಚಿಕನ್, ಮಟನ್ ಫ್ರೈ, ಫಿಶ್ ಫ್ರೈ ಕಬಾಬ್ ಮತ್ತು ರೋಟಿ ದಾಲ್ ಫ್ರೈ, ತಂಪಾದ ಪಾನೀಯಗಳು ದೊರೆಯುತ್ತವೆ. ಹೋಟೆಲ್ ನ್ಯೂ ಸ್ಟಾರ್ನ ಮತ್ತೊಂದು ಕೊಡುಗೆ ವೆಜ್ ಪ್ರಿಯರಿಗೆ ಪ್ರತ್ಯೇಕವಾಗಿ ಪ್ರಾರಂಭಿಸಲಾಗಿದೆ. ಬೆಳಗಿನ ಉಪಹಾರದಲ್ಲಿ ಬಿಸಿ ಬಿಸಿ ಕಾಫಿಯೊಂದಿಗೆ ಇಡ್ಲಿ, ದೋಸೆ, ರೈಸ್ ಬಾತ್, ಚೌಚೌ ಬಾತ್, ಮಧ್ಯಾಹ್ನ ಶುದ್ಧ ಸಸ್ಯಾಹಾರಿ ಭೋಜನ ಮತ್ತು ತಾಜಾ ಹಣ್ಣಿನ ಜ್ಯೂಸ್, ಎಲ್ಲಾ ವಿಧದ ಐಸ್ ಕ್ರೀಮ್ಗಳು ದೊರೆಯುತ್ತದೆ. ಬನ್ನಿ, ಕುಟುಂಬದ ಸಮೇತರಾಗಿ ವೆಜ್ ಮತ್ತು ನಾನ್ ವೆಜ್ ಭೋಜನ ಸವಿಯಲು ಭೇಟಿ ಕೊಡಿ. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ್. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಬ್ರೇಕ್ ನಂತರ HCN ನ್ಯೂಸ್ಗೆ ಸ್ವಾಗತ. ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದ ಭಗವಾನ್ ಬಾಹುಬಲಿ ಸ್ವಾಮಿ ನೆಲೆಸಿರುವ ಶ್ರೀಕ್ಷೇತ್ರದ ವಿಂಧ್ಯಗಿರಿ ಬೆಟ್ಟದ ಹಳೆಯದಾದ ತಡೆಗೋಡೆಯ ಒಂದು ಭಾಗ ಕುಸಿದಿದ್ದು, ಸೈಜುಗಲ್ಲುಗಳಿಂದ ಕಟ್ಟಿದ ತಡೆಗೋಡೆ ಸುಮಾರು 20 ಮೀಟರ್ ಧರಶಾಹಿಯಾಗಿದೆ. ನೂರಾರು ಕಲ್ಲುಗಳು ಬಂಡೆ ಮೇಲೆ ಜಾರಿದ ಪರಿಣಾಮ ಹಲವು ಬಂಡೆಗಳು ಮೇಲಿಂದ ಕೆಳಗೆ ಜಾರಿವೆ. ಅದೃಷ್ಟವಶಾತ್ ಮುಂಜಾನೆಯಾಗಿದ್ದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಹಗಲು ವೇಳೆ ಈ ಅವಘಡ ನಡೆದಿದ್ದರೆ ದೊಡ್ಡ ಅನಾಹುತವೇ ಸಂಭವಿಸುತ್ತಿತ್ತು. ಅದೃಷ್ಟವಶಾತ್ ಹಾಗಾಗಿಲ್ಲ ಎಂದು ಎಲ್ಲರೂ ನಿಟ್ಟುಸಿರು ಬಿಟ್ಟಿದ್ದಾರೆ. ಸಾವಿರಾರು ವರ್ಷ ಇತಿಹಾಸ ಹೊಂದಿರುವ ಕೋಟೆಯ ತಡೆಗುಡಿಯ ಒಂದು ಭಾಗ ಕುಸಿದಿರುವುದರಿಂದ ಮುಂದೇನು ಎಂಬ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ವಿಶ್ವವಿಖ್ಯಾತ ಗೊಮ್ಮಟೇಶ್ವರ ಮೂರ್ತಿ ಸುತ್ತಲೂ ಕೋಟೆ ಕಟ್ಟಲಾಗಿದೆ. ಇದರ ಉತ್ತರಾಭಿಮುಖದ ತಡೆಗುಡಿಯ ಒಂದು ಭಾಗ ಜೋರು ಮಳೆಯಿಂದ ಕಳಚು ಬಿದ್ದಿದೆ. ಇದರಿಂದ ಬೆಟ್ಟಕ್ಕೆ ಹತ್ತುವ ಕಲ್ಲಿನ ಮೆಟ್ಟಿಲು ದಾರಿಯಲ್ಲಿ ಭಾರೀ ಮೊತ್ತದ ಬಂಡೆಗಳು ಉರುಳಿದ್ದು ಬೆಟ್ಟದ ತಪ್ಪಲು ಜನ ಆತಂಕಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಟ್ಟ ಹತ್ತುವುದಕ್ಕೆ ನಿರ್ಬಂಧ ಹೇರಲಾಗಿದೆ. ಕುಸಿತಗೊಂಡಿರುವ ತಡೆಗೋಡೆ ಸರಿ ಮಾಡುವ ಕಾರ್ಯ ಮುಗಿಯುವವರೆಗೂ ಪ್ರವಾಸಿಗರಿಗೆ ನಿಷೇಧ ಹೇರಲಾಗಿದೆ. ಸುದ್ದಿ ತಿಳಿಯುತ್ತಿದ್ದಂತೆಯೇ ಸ್ಥಳೀಯ ಶಾಸಕ ಸಿಎನ್ ಬಾಲಕೃಷ್ಣ ದೌಡಾಯಿಸಿ ಸ್ಥಳ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಕೇಂದ್ರ ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯದಿಂದಲೇ ಹೀಗಾಗಿದೆ ಎಂದು ಅಸಮಾಧಾನ ಹೊರಹಾಕಿದರು. ತಡೆಗೋಡೆ ಶಿಥಿಲವಾಗಿದ್ದು ಕುಸಿಯುವ ಬಗ್ಗೆ ಇಲಾಖೆಯ ಸಿಬ್ಬಂದಿ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರೂ ಅವರು ತುರ್ತು ಗಮನ ಹರಿಸದ ಕಾರಣ ಹೀಗಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಗೋಪಾಲಯ್ಯ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ಅವರಿಗೂ ದೂರವಾಣಿಯ ಮೂಲಕ ಘಟನೆ ಬಗ್ಗೆ ಮಾಹಿತಿ ನೀಡಿದರು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿ ಸಮಾರೋಪಾದಿಯಲ್ಲಿ ದುರಸ್ತಿ ಕಾರ್ಯ ನಡೆಸಬೇಕೆಂದು ಮನವಿ ಮಾಡಿದರು. ಅಲ್ಲದೆ ಪ್ರಧಾನಮಂತ್ರಿ ಹಾಗೂ ಸಂಬಂಧಪಟ್ಟ ಕೇಂದ್ರ ಸಚಿವರಿಗೂ ಪತ್ರ ಬರೆದು ಮನವಿ ಮಾಡುವುದಾಗಿ ಹೇಳಿದರು. ಎಚ್ಸಿಎನ್ ನ್ಯೂಸ್ ಚನ್ನರಾಯಪಟ್ಟಣ. ಸೂರಜ್ ಪ್ರೊಡಕ್ಷನ್ ಸಂಸ್ಥೆಯಡಿಯಲ್ಲಿ ಉಮಾ ಎಂ ರಮೇಶ್ ರೆಡ್ಡಿ ನಿರ್ಮಿಸಿ ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ಅದ್ದೂರಿಯಾಗಿ ತಯಾರಾಗಿರುವ ನಿರೀಕ್ಷಿತ ಗಾಳಿಪಟ 2 ಚಿತ್ರ ಆಗಸ್ಟ್ 12 ವಿಶ್ವಾದ್ಯಂತ ತೆರೆಗೆ ಬರಲು ಸಜ್ಜಾಗಿದೆ ಎಂದು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ಮಡೇನೂರು ಮನು ತಿಳಿಸಿದರು. ಅರ್ಜುನ್ ಜನ್ಯ ಸಾರಥ್ಯದಲ್ಲಿ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಮೂಡಿಬಂದಿರುವ ಚಿತ್ರದ 4 ಹಾಡುಗಳು ಆನಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ನಲ್ಲಿ ಈಗಾಗಲೇ ಬಿಡುಗಡೆಯಾಗಿ ಭಾರೀ ಪ್ರಶಂಸೆ ಪಡೆದುಕೊಂಡಿದೆ ಎಂದು ತಿಳಿಸಿದರು. ಒಂದರ ಹಿಂದೆ ಒಂದರಂತೆ ಬಿಡುಗಡೆಯಾದ ಗಣಿ, ದಿಗಿ ಹಾಗೂ ಪವನ್ ಪಾತ್ರದ ಸಣ್ಣ ಝಲಕ್ಗಳು ಅಭಿಮಾನಿಗಳಿಗೆ ಕಚಗುಳಿ ಕೊಟ್ಟು ಸೂಪರ್ ಹಿಟ್ ಎನಿಸಿಕೊಂಡಿವೆ. ಆಗಸ್ಟ್ 1 ಬಿಡುಗಡೆಯಾದ ಚಿತ್ರದ ಟ್ರೇಲರ್ ಅನ್ನ ಪ್ರೇಕ್ಷಕರು ಬಹುವಾಗಿ ಇಷ್ಟಪಟ್ಟಿದ್ದಾರೆ. ತಂಡದ ಕೆಲಸವನ್ನ ಮೆಚ್ಚಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶಂಸೆಗಳ ಸುರಿಮಳೆಗೈಯುತ್ತಿದ್ದಾರೆ. ಚಿತ್ರದ ಒಂದೊಂದು ದೃಶ್ಯಗಳು ಅತ್ಯಂತ ವೈಭವವಾಗಿದ್ದು ಸಂತೋಷ್ ರೈ ಪಾತಾಜಿಯವರ ಅನುಭವದ ಕ್ಯಾಮೆರಾ ಕೈಚಳಕ ಟ್ರೇಲರ್ ಉದ್ದಕ್ಕೂ ಎದ್ದು ಕಾಣುತ್ತಿದೆ. ಒಟ್ಟಿನಲ್ಲಿ ಆಗಸ್ಟ್ 12 ಬಿಡುಗಡೆಯಾಗುತ್ತಿರುವ ಗಣಿ ಹಾಗೂ ಭಟ್ಟರ ಗಾಳಿಪಟ 2 ಚಿತ್ರ ಆಗಸ್ಟ್ 12 ತೆರೆಗೆ ಸೂಪರ್ ಹಿಟ್ ಕಾಂಬಿನೇಷನ್ಗಳ ಗಾಳಿಪಟ 2 ಚಿತ್ರವನ್ನ ಸಿನಿ ರಸಿಕರು ಕುಟುಂಬ ಸಮೇತ ಥಿಯೇಟರ್ಗಳಲ್ಲಿ ಕಣ್ಣು ತುಂಬಿಕೊಳ್ಳಲು ರೆಡಿ ಇದ್ದಾರೆ ಎಂದರು. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟಿ ನಯನ ಮಾತನಾಡಿ, ಈ ವರ್ಷದಲ್ಲಿ ಸಾಲು ಸಾಲು ಬ್ಲಾಕ್ಬಸ್ಟರ್ ಚಿತ್ರಗಳನ್ನು ನೀಡಿ ಇಡೀ ಭಾರತ ಚಿತ್ರರಂಗವನ್ನೇ ಬೆರಗುಗಣ್ಣಿನಿಂದ ನೋಡುವಂತೆ ಮಾಡಿರುವ ಕನ್ನಡ ಚಿತ್ರರಂಗ ಗಾಳಿಪಟ 2 ಚಿತ್ರದ ಮೂಲಕ ಆ ಕೀರ್ತಿಯನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲಿದೆ. ಗಾಳಿಪಟ 1 ಚಿತ್ರದಲ್ಲಿನ ಹಲವು ಅಂಶಗಳನ್ನು ನಿರ್ದೇಶಕ ಯೋಗರಾಜ್ ಭಟ್ ಬದಲಿಸಿದ್ದು ಹೊಸತನವನ್ನ ಅಳವಡಿಸಿಕೊಂಡಿದ್ದಾರೆ. ಚಿತ್ರದಲ್ಲಿ ಅನಂತನಾಗ್, ಗೋಲ್ಡನ್ ಸ್ಟಾರ್ ಗಣೇಶ್, ದಿಗಂತ್ ಪವನ್ ಕುಮಾರ್, ಶರ್ಮಿಳಾ ಮಾಂಡ್ರೆ, ವೈಭವಿ ಶಾಂಡಿಲ್ಯ, ಸಂಯುಕ್ತಾ ಮೆನನ್,
ರಂಗಾಯಣ ರಘು, ನಿಶ್ವಿಕಾ ನಾಯ್ಡು, ಸುಧಾ ಬಿಳ್ವಾಡಿ, ಬುಲೆಟ್ ಪ್ರಕಾಶ್, ಪದಜರಾವ್ ನಟಿಸಿದ್ದಾರೆ ಎಂದು ತಿಳಿಸಿದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಸ್ಟೋರಿ ಕೆಲವ್ರದ್ದು ಒಂದು ಲವ್ಗೆ ಇನ್ನೊಬ್ಬ ಫ್ರೆಂಡ್ ಹೇಗೆ ಹೆಲ್ಪ್ ಮಾಡ್ತಾನೆ, ಅದರ ಒಂದು ಎಳೆಯನ್ನು ಇಟ್ಕೊಂಡು ಬಟ್ ಬೇರೆ ಎಮೋಷನ್ಸಿಂದ ತೊಗೊಂಡು ಹೋಗಿದ್ದಾರೆ ಸಿನಿಮಾನ. ಅನಂತನಾಗ್ ಸರ್ ನಾವಲ್ಲಿ ಬೇರೆ ಥರ ನೋಡಿದ್ವಿ, ಒಬ್ಬ ಆರ್ಮಿ ಆಫೀಸರು ಬಟ್ ಅವನ ವೀಲ್ ಚೇರ್, ಬಟ್ ಇಲ್ಲಿ ನಾವು ಅನಂತನಾಗ್ ಸರ್ನ ಬೇರೆ ಥರ ನೋಡ್ತೀವಿ. ಆ ಡಿಫ್ರೆನ್ಸ್ ಆಫ್ ಏನು ಹೇಳ್ತಾರೆ ಎಮೋಷನ್ಸ್ ಜಾಸ್ತಿ ಇದೆ ಸಿನಿಮಾದಲ್ಲಿ, ಹಾಗೆಯೇ ಮ್ಯೂಸಿಕ್ಕು ಕೂಡ ತುಂಬ ಅದ್ಭುತವಾಗಿದೆ. ಸೊ ಒನ್ಗಿಂತ ನಾವು ಜಾಸ್ತಿ ಕಾಮಿಡಿ ಮತ್ತು ಎಮೋಷನ್ಸ್ನ ಟೂವಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಒಂದಷ್ಟು ಚೇಂಜಸ್ಗಳನ್ನ ಮಾಡ್ಕೊಂಡಿದ್ದಾರೆ ಗಾಳಿಪಟ ಟೂವಲ್ಲಿ, ಒಂದು ಹೀರೋಯಿನ್ಸ್ಗಳು ಚೇಂಜ್ ಆಗಿದ್ದಾರೆ, ಹಾಗೆ ವಿಭಿನ್ನವಾದ ಹಾಡುಗಳನ್ನು ಪ್ರಯತ್ನನ ಮಾಡಿದ್ದಾರೆ. ಯೂಶ್ವಲಿ ಯುವರಾಜ್ ಭಟ್ ಸರ್ ಸಿನಿಮಾಗಳು ಅಂತಂದರೆ ಯಾವ್ದಾದ್ರು ಒಂದು ಹಾಡಲ್ಲಿ ಏನಾದ್ರು ಒಂದು ಗಿಮಿಕ್ಸ್ ಅನ್ನೋದಿರುತ್ತೆ. ಸೊ ಆ ಥರ ಗಿಮಿಕ್ಕು ಈ ಗಾಳಿಪಟ ಟು ಸಿನಿಮಾದಲ್ಲೂ ಒಂದಷ್ಟು ಹಾಡುಗಳಲ್ಲಿದೆ. ಇದೇ ತಿಂಗಳು 12 ಅಂದರೆ ಆಗಸ್ಟ್ 12 ರಿಲೀಸ್ ಆಗ್ತಾಯಿದೆ. ರಾಜ್ಯಾದ್ಯಂತ 250 ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾಯಿದೆ. ಇದು ಸೂರಜ್ ಬ್ಯಾನರ್ ಅಡಿಯಲ್ಲಿ ನಮ್ಮ ರಮೇಶ್ ರೆಡ್ಡಿಯವರ ಒಂದು ನಿರ್ಮಾಣದಲ್ಲಿ, ಯೋಗರಾಜ್ ಭಟ್ರವರ ಒಂದು ನಿರ್ದೇಶನದಲ್ಲಿ ತುಂಬ ಅದ್ಭುತವಾಗಿ ಒಂದು ಸಿನಿಮಾ ಮೂಡಿಬಂದಿದೆ. ಇದರಲ್ಲಿ ನಮ್ಮ ಗಣೇಶ್ ಸರು, ನಮ್ಮ ದಿಗಂತ್ ಸರು ಮತ್ತು ಪವನ್ ಸರ್ ಮೂರು ಜನ ಕೂಡ ನಾಯಕ ನಟರಾಗಿ ಮಾಡಿದ್ದಾರೆ ಇದರಲ್ಲಿ. ಹಾಗೆ ಇನ್ನು ವಿಶೇಷ ಏನಪ್ಪ ಅಂತಂದರೆ ಇದರಲ್ಲಿ ರಂಗಾಯಣ ರಘು ಸರು ಮತ್ತು ಅನಂತನಾಗ್ ಸರು ಒಂಥರ ಗಾಳಿಪಟ ಒಂದು ಏನಿದೆ ಇದರಲ್ಲಿ ಟೂವಲ್ಲಿ ಒಂಥರ ಬೇರೆ ಥರನೇ ಒಂಥರ ಎಂಟರ್ಟೈನ್ಮೆಂಟ್ ಇರ್ಬೋದು, ಫೀಲಿಂಗ್ ಇರ್ಬೋದು, ಪ್ರತಿಯೊಂದು ಮಾಡಿದ್ದಾರೆ. ನಾವೆಲ್ಲ ಶೂಟಿಂಗೆಲ್ಲ ಜೊತೆಲಿ ಹೋಗಿರೋದ್ರಿಂದ ಇವೆಲ್ಲ ಕೆಲವು ವಿಷಯಗಳನ್ನ ನಾವು ತಿಳ್ಕೊಂಡಿರೋದ್ರಿಂದ ಇವೆಲ್ಲ ಕೆಲವು ಓಪನ್ ಆಗಿ ಹೇಳ್ತಾ ಇದ್ದೀವಿ ಅಷ್ಟೇ, ಇದೇನಿಲ್ಲ ಬೇರೆ. ಅರಕಲ್ಗೂಡು ತಾಲೂಕಿನಲ್ಲಿ ಮಳೆಯಿಂದ ಸುಮಾರು 21,07,66,000 ರುಗಳಷ್ಟು ಹಾನಿಯಾಗಿರುವುದಾಗಿ ತಿಳಿದು ಬಂದಿದ್ದು, ತಾಲೂಕು ಆಡಳಿತ ಶೀಘ್ರವಾಗಿ ಎಲ್ಲರಿಗೂ ಪರಿಹಾರ ಒದಗಿಸಬೇಕೆಂದು ಶಾಸಕ ಎಟಿ ರಾಮಸ್ವಾಮಿ ಸೂಚನೆ ನೀಡಿದರು. ಅರಕಲ್ಗೂಡು ತಾಲೂಕಿನ ಮಳೆಹಾನಿ ಪ್ರಯುಕ್ತ ಶಾಸಕರು ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಮಾಹಿತಿ ಪಡೆದು ಮಾತನಾಡಿ, ಮಳೆಯಿಂದ ತಾಲೂಕಿನಲ್ಲಿ ಹೆಚ್ಚು ಹಾನಿಯಾಗಿದೆ, ಎಲ್ಲ ಕೆರೆಕಟ್ಟೆಗಳು ತುಂಬಿ ಅಪಾಯದ ಅಂಚಿನಲ್ಲಿವೆ. ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ತಾಲೂಕು ಆಡಳಿತ ಹೆಚ್ಚು ಹಾನಿಯಾಗದಂತೆ ನಿಗಾ ವಹಿಸಿ ಕ್ರಮ ತೆಗೆದುಕೊಳ್ಳಬೇಕು. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಗಳು ಗಮನ ಹರಿಸಬೇಕು. ಮಳೆಯಿಂದ ಬೆಳೆಗಳು ಸಂಪೂರ್ಣ ನಾಶವಾಗಿವೆ, ಪರಿಹಾರಕ್ಕೆ ಕ್ರಮ ತೆಗೆದುಕೊಳ್ಳಬೇಕು. ಹಾನಿಗೊಳಗಾಗಿರುವವರಿಗೆ ಪರಿಹಾರವನ್ನ ಸಂಪೂರ್ಣ ಭರಿಸಲು ಸಾಧ್ಯವಿಲ್ಲ, ಆದರೆ ಹೆಚ್ಚು ಹಾನಿಯಾಗದಂತೆ ನೋಡಿಕೊಳ್ಳಬೇಕು. ಬಡವರಿಗೆ, ರೈತರಿಗಾಗಿರುವ ನಷ್ಟವನ್ನ ಸರ್ಕಾರ ಬೇಗ ಸರಿಪಡಿಸಬೇಕು ಎಂದರು. ಸರ್ಕಾರಿ ಕಟ್ಟಡಗಳಾದ ಶಾಲೆಗಳು, ಅಂಗನವಾಡಿಗಳು ನಷ್ಟಕ್ಕೆ ಈಡಾಗಿದ್ದರೆ ಶಿಕ್ಷಣ ಇಲಾಖೆ ಶೀಘ್ರವಾಗಿ ದುರಸ್ತಿ ಮಾಡಿಸಿ ಮಕ್ಕಳಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಬೇಕು ಎಂದರು. ಇನ್ನು 3 ದಿನ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಎಚ್ಚರ ವಹಿಸಬೇಕಾಗುತ್ತದೆ. ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡುತ್ತೇನೆ. ಅಧಿಕಾರಿಗಳು ಭೇಟಿ ನೀಡಿ ಶೀಘ್ರ ಸಮೀಕ್ಷೆ ಮಾಡಿ ಅಂದಾಜು ನಷ್ಟ ತಯಾರಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಬೇಗ ಪರಿಹಾರ ನೀಡಬೇಕು ಎಂದರು. ಹೆಚ್ಸಿಎನ್ ನ್ಯೂಸ್ ಅರಕಲ್ಗೂಡು. ಕೃಷ್ಣ ಅವರ ಸೈಡಿಂದ ಬಾ, ಸೈಡಿಂದ ಬಾ, ಹಂಗೆ ಹಿಂದ್ಕಡೆ. ಹಾಗೆ ಹಿಡ್ಕೊಂಡು ಈ ಕಡೆ ನೋಡಿ, ಎಲ್ಲ ಚೆಕ್ ತೋರಿಸಿ ಈ ಕಡೆ. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಜ್ಯುವೆಲ್ರಿ ಶಾಪಿಂಗ್ ತುಂಬಾ ಕಾಂಪ್ಲಿಕೇಟೆಡ್. ಚಿನ್ನದ ಬೆಲೆ, ಮೇಕಿಂಗ್ ಚಾರ್ಜಸ್, ಬಾರ್ಗೇನಿಂಗ್, ಡಿಸ್ಕೌಂಟ್ ಎಲ್ಲ ಗೊತ್ತಿರಬೇಕು ಮಾರ್ರೆ. ಯಾಕೆ? ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್ ಇದೆಯಲ್ಲ, ಎಂತದು ಫೇರ್ ಮೇಕಿಂಗ್ ಚಾರ್ಜಸ್? ಏನ್ ತಗೊಂಡ್ರು ಸರಿಯಾದ ಬಿಲ್ ಕೊಡ್ತಾರೆ. ಇಂಡಿಯಾದ ಬೆಸ್ಟ್ ಗೋಲ್ಡ್ ರೀ, ನಿಮ್ಮ ಸಿಟಿಯಲ್ಲಿ ಬಾರ್ಗೇನಿಂಗ್ ಮಾಡ್ಬೇಕಂತ ಇಲ್ರಿ, ಪರಿಚಯ ಬೇಕಂತ ಇಲ್ರಿ, ಸುಮ್ ಸುಮ್ನೆ ಮಜೂರಿ ಮೇಲೆ ಡಿಸ್ಕೌಂಟ್ ಕೊಡಂಗಿಲ್ಲ, ಎಲ್ಲಿ ಬೇಕಾದ್ರೂ ಕಂಪೇರ್ ಮಾಡಿ. ಎಕ್ಸಾಕ್ಟ್ಲಿ, ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್, ಫೇರ್ ಮೇಕಿಂಗ್ ಚಾರ್ಜಸ್ ಫಾರ್ ಎವ್ರಿವನ್, ಎವ್ರಿ ಡೇ ಅಂಡ್ ಎವ್ರಿವೇರ್. ಹೆಸರುವಾಸಿಯಾಗಿರುವ ಲ್ಯಾಕ್ಮೆ ಸಲೂನ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ಮೇಕಪ್, ಹೇರ್ ಕಟ್, ಹೇರ್ ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್, ಸಿಸ್ಟೀನ್ ವ್ಯಾಕ್ಸಿಂಗ್, ಕ್ಲೀನ್ ಅಪ್ ಮತ್ತು ಫೇಶಿಯಲ್ ಸರ್ವಿಸ್ಗಳು ಲಭ್ಯವಿರುತ್ತವೆ.
ಸ್ವಚ್ಛತೆ ನಮ್ಮ ಆದ್ಯತೆ. ಬ್ರೈಡಲ್ ಹಾಗೂ ಪಾರ್ಟಿ ಮೇಕಪ್ಗಾಗಿ ಭೇಟಿ ನೀಡಿ ಲ್ಯಾಕ್ಮೆ ಸಲೂನ್, ಎಂಜಿ ರೋಡ್, ಹಾಸನ. ಬ್ರೇಕ್ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಹೊಳೆನರಸೀಪುರ ತಾಲೂಕಿನ ತಟ್ಟೆಕೆರೆ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೋಬಳಿ ಮಟ್ಟದ 2022-23 ಸಾಲಿನ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸಮಗ್ರ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಹೊಳೆನರಸೀಪುರ ತಾಲೂಕು ಶಿಕ್ಷಣ ಇಲಾಖೆ ಮತ್ತು ವಾಸವಿ ವಿದ್ಯಾಸಂಸ್ಥೆ ಸಹಯೋಗದೊಂದಿಗೆ ಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಏರ್ಪಡಿಸಿದ್ದ ಕಸಬ ಹೋಬಳಿ ಮಟ್ಟದ 2022-23 ಸಾಲಿನ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸಮಗ್ರ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುವ ಕ್ರೀಡಾಪಟುಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಬಾಲಕರ ವಿಭಾಗದಲ್ಲಿ ಥ್ರೋಬಾಲ್, ಕಬಡ್ಡಿ ಪ್ರಥಮ ಸ್ಥಾನ ಸಂದೇಶ್ ಹೆಚ್ಎಂ, 400 ಮತ್ತು 800 ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಲೇಖನ್ ಬಿಜೆ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಬಾಲಕರು ಮತ್ತು ಬಾಲಕಿಯರು ಕ್ರೀಡಾಕೂಟದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಬಾಚಿಕೊಂಡಿದ್ದಾರೆ. ಎಚ್ಸಿಎನ್ ನ್ಯೂಸ್ ಹೊಳೆನರಸೀಪುರ. ಈಗ ಸಂಕ್ಷಿಪ್ತ ಸುದ್ದಿಗಳು. ಶ್ರವಣಬೆಳಗೊಳ ಹೋಬಳಿಯಲ್ಲಿ ಪ್ರತಿ ವರ್ಷಕ್ಕಿಂತ ಈ ಬಾರಿ ಅತಿ ಹೆಚ್ಚು ಮಳೆ ಸುರಿಯುತ್ತಿರುವ ಹಿನ್ನೆಲೆ ಕೆರೆಕಟ್ಟೆಗಳು ಭರ್ತಿಯಾಗಿದೆ. ಹೋಬಳಿಯ ಬೆಕ್ಕ ಗ್ರಾಮದ ಕೆರೆ ತುಂಬಿ ಏರಿ ಶಿಥಿಲಗೊಂಡು ಜನವಸತಿ ಪ್ರದೇಶಕ್ಕೂ ನೀರು ನುಗ್ಗಿ ಗ್ರಾಮದ ತೋಟದ ಮನೆಗಳು ಜಲಾವೃತಗೊಂಡಿವೆ. ಈ ಮನೆಯಲ್ಲಿ ವಾಸವಿದ್ದ ಬಾಣಂತಿ ಹಾಗೂ 1.5 ತಿಂಗಳಿನ ಮಗುವನ್ನು ರಕ್ಷಿಸಲಾಗಿದೆ. ನಿನ್ನೆ ಕೆರೆಯೇರಿ ಬಿರುಕುಗೊಂಡು ಇದ್ದಕ್ಕಿದ್ದಂತೆಯೇ ನೀರು ಹರಿಯಲು ಆರಂಭಗೊಂಡಿತು. ನೋಡುತ್ತಿದ್ದಂತೆಯೇ ಮನೆ ಜಲಾವೃತಗೊಂಡು ಮನೆಯಲ್ಲಿದ್ದ 5 ಜನ ಸಿಲುಕಿಕೊಂಡರು. ಆಗ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ದೋಣಿ ಮೂಲಕ ಮಗು ಹಾಗೂ ಬಾಣಂತಿಯನ್ನ ಸುರಕ್ಷಿತ ಸ್ಥಳಕ್ಕೆ ಕರೆತಂದಿದ್ದಾರೆ. ಅಗ್ನಿಶಾಮಕ ದಳದ ಠಾಣಾಧಿಕಾರಿ ಗಿಟ್ಟೇಗೌಡ, ದಫೇದರ್ ಪುಟ್ಟಸ್ವಾಮಿ, ಚಾಲಕ ಪ್ರಕಾಶ್, ಕೆಪಿ ಸತೀಶ್ ಕುಮಾರ್, ರವಿಕುಮಾರ್ ಹಾಗೂ ಮುಂತಾದವರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಚನ್ನರಾಯಪಟ್ಟಣ. ಆಗಸ್ಟ್ 3 ಹಾಸನ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಂಜೆ 7 ಗಂಟೆಯಿಂದ ರಾತ್ರಿ 10 ರಸ್ತೆ ಬದಿಯಲ್ಲಿ ಗುಂಪು ಕಟ್ಟಿಕೊಂಡು ಬೀಡಿ ಸಿಗರೇಟ್ ಸೇದುತ್ತಿದ್ದ ಹಾಗೂ ನಿರ್ಜನ ಪ್ರದೇಶದಲ್ಲಿ ಗುಂಪು ಕಟ್ಟಿಕೊಂಡು ಮದ್ಯ ಸೇವನೆ ಮಾಡುತ್ತಿದ್ದ ವ್ಯಕ್ತಿಗಳು ಸೇರಿದಂತೆ ಸುಮಾರು 35 ಜನರನ್ನು ವಶಕ್ಕೆ ಪಡೆದು ಎಲ್ಲರನ್ನ ಹಾಸನದ ಡಿಆರ್ನಲ್ಲಿರುವ ಸಮುದಾಯ ಭವನದಲ್ಲಿ ಕಾನೂನು ಅರಿವು ಬಗ್ಗೆ ಸೂಕ್ತ ತಿಳುವಳಿಕೆ ನೀಡಿ ಲಘು ಪ್ರಕರಣ ದಾಖಲಿಸಿ ಬಿಡುಗಡೆ ಮಾಡಲಾಗಿರುತ್ತದೆ. ಈ ವೇಳೆಯಲ್ಲಿ 8 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಎಚ್ಸಿಎನ್ ನ್ಯೂಸ್ ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೃಕ್ಷಮಾತೆಗೆ ಸಂಪುಟ ದರ್ಜೆ ಸ್ಥಾನಮಾನ. ಹಾಸನ ಜಿಲ್ಲಾಡಳಿತದಿಂದ ಆತ್ಮೀಯ ಸನ್ಮಾನ. ಗಿಡ ಬೆಳೆಸಲು ಎಲ್ಲರಿಗೂ ತಿಮ್ಮಕ್ಕ ಕರೆ. ರಾಸಾಯನಿಕಗಳಿಂದ ಹಾಳಾಗುತ್ತಿರುವ ಮಣ್ಣು, ಸಾವಯವ ಕೃಷಿಗೆ ರೈತರ ಒಲವು. ಮಣ್ಣು ಉಳಿಸಿ ಅಭಿಯಾನ ಆರಂಭಿಸಿದ ಪ್ರಗತಿಪರರು. ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಕುಸಿಯುತ್ತಿರುವ ಕೆರೆಯೇರಿಗಳು. ನೇರಳಿಗೆ ಕೆರೆಯೇರಿ ಪರಿಶೀಲಿಸಿದ ಶಾಸಕ ಲಿಂಗೇಶ್. ಸರಿಯಾದ ನಿರ್ವಹಣೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಎಚ್ಸಿಎನ್ ನ್ಯೂಸ್.